ವ್ಯಾಸರಾಜ ಬರೆದ ಪತ್ರದಲ್ಲಿ ಚೈತ್ರ ಶುಕ್ಲ ದಶಮಿ ತ್ರಯೋದಶಿ ಬರೆದಿದ್ದಾನೆ. ಏನು ಅಂತ, ನನ್ನ ಮಗಳಾದ ಪದ್ಮಾವತಿಯನ್ನು ನಿನಗೆ ಪಾಣಿಗ್ರಹಣ ಕನ್ಯಾದಾನ ಮಾಡಿಕೊಡಬೇಕೆಂದು ಪ್ರಾರ್ಥನೆ ಮಾಡಿದ್ದೇವೆ. ವೈಶಾಖ ಶುಕ್ಲ ದಶಮಿ ಭೃಗುವಾಸರ, ಇದು ನೋಡಿ ಶುಕ್ರವಾರವೂ ಬಂದಿದೆ. ವೈಶಾಖ ವೈಶಾಖ ಮಾಸ ಶುಕ್ಲ ವೈಶಾಖ ಮಾಸ ಒಂದು ವ್ಯತ್ಯಾಸ ಆಗಿದೆ. ಶುಕ್ರವಾರ ಶುಕ್ಲ ಪಕ್ಷ ದಶಮಿ ನೀನು ಬಂದು ಕನ್ಯಾದಾನವನ್ನು ಸಕುಟುಂಬದ ಸಪರಿವಾರನಾಗಿ ಬಂದು ಕನ್ಯಾದಾನವನ್ನು ಸ್ವೀಕರಿಸಿ ಪಾಣಿಗ್ರಹಣವನ್ನು ಮಾಡಿಕೊಡಬೇಕು ಅಂತ ಪತ್ರ ಬರೆದಿದ್ದಾನೆ. ಅಲ್ಲಿಂದ ಆ ಪತ್ರವನ್ನು ತಂದು ಕೊಟ್ಟಾಗ ಶುಕಾಚಾರ್ಯ ಕೈಯಿಂದೇ ಆ ಪತ್ರವನ್ನು ಓದಿಸಿ ಕೊನೆಯದಾಗಿ ಹೇಳ್ತಾಳೆ. ಭಗವಂತ ಹೇಳ್ತಾನೆ, ನೀವೇ ಪತ್ರವನ್ನು ಓದಿರಿ ಅಂತ. ಓದಿ ಕೊನೆಯದಾಗಿ ವಿಷಯವನ್ನು ತಿಳ್ಕೊಂಡು ಅವನು ಭಗವಂತನು ಪತ್ರವನ್ನು ಬರೆದು ಕೊಡ್ತಾನೆ. ರಾಜಾದಿ ರಾಜ್ಯ ಪೂಜಾ ಪೂಜ್ಯಾಯ ಸುಧರ್ಮಧನಯಾಯ ಚ ನಮೋ ನಮೋದಿ ಭಕ್ತೈವ ಕೃತ್ವೇಯಂ ಪತ್ರಿಕಾಧುನಾ. ದೇವರೂ ಕೂಡ ಆಕಾಶರಾಜನಿಗೆ ನಮಸ್ಕಾರ ಮಾಡುವ ರೀತಿಯಲ್ಲಿ ಪತ್ರ ಬರೀತಾನಂತೆ. ಯಾಕೆ ಅಂದರೆ ಲೋಕದಲ್ಲಿ ಈ ರೀತಿಯ ಸಂಪ್ರದಾಯವನ್ನು ಎಲ್ಲರೂ ತಿಳ್ಕೋಬೇಕು. ಮಾಮಂದಿರಿಗೆ ಹಳೆಯಂದರು ಪತ್ರ ಬರೆಯುವ ಸಮಯದಲ್ಲಿ ಯಾವುದೇ ಸಮಯದಲ್ಲಿ ಕೊಡಬೇಕಾದ ಆ ಗೌರವವನ್ನು ಕೊಡಬೇಕು ಅಂತ ಹೇಳಿ, ಶ್ರೀನಿವಾಸನಾದ ಬಾಲನಾದ ನಾನು ಪ್ರಾರ್ಥನೆ ಮಾಡ್ತಾ ಇದ್ದೆ. ನೀವು ಮಾಡಿದ ಪ್ರಾರ್ಥನೆ ನೋಡಿದ್ದೇನೆ. ಪವರ್ಧಿರ್ ಲಿಖಿತಂ ದೃಷ್ಟ್ವ ಸಂತೋಷೋ ಕ್ಷಭವನ್ ಮಮ. ನೀವು ಬರೆದ ವಿಷಯವನ್ನು ನೋಡಿದ್ದೇವೆ. ವೈಶಾಖ ಶುಕ್ಲ ದಶಮಿ ಭೃಗುವಾಸರ ನಾನು ಅಂಗೀಕಾರ ಮಾಡ್ತೇನೆ ಅಂತ ಹೇಳಿ ಹೇಳಿದಾಗ ಪತ್ರ ಬರೆದು ಕೊಟ್ಟಿದ್ದಾನೆ. ಸುಖಾಚಾರ್ಯ ಕೇಳ್ತಾನೆ, ನಾನು ಏನು ಗೋತ್ರ ಏನು ಕುಲ ಇದೆಲ್ಲ ಕೇಳದೆ ಹೇಗೆ ಆಕಾಶರಾಜನಿಗೆ ಹೆಣ್ಣು ಕೊಡ್ತೇನೆ ಅಂತ ಹೇಳಿದ ಅಂತ ಸುಖಾಚಾರ್ಯನ ಕೇಳ್ತಾನೆ. ಸುಖಾಚಾರ್ಯ ಹೇಳ್ತಾರೆ, ನ ಕುಲಂ ನ ಚ ಗೋತ್ರಂ ದೇ ನ ಜನ್ಮ ಮರಣೇ ಹರೇ ನ ಜರ ನ ಚ ವೃದ್ಧಿಶ್ಚ ನ ಚ ಸ್ಥಾನಂ ನ ಚ ಆಶ್ರಯ. ಕುಲ ಏನು ಗೋತ್ರ ಏನು ಕೇಳಲಿಕ್ಕಾಗ್ತದ ಸ್ವಾಮಿ? ಯಾವ ಸ್ಮರಣೆಯಿಂದ, ಯಾವ ನಿನ್ನ ಸ್ಮರಣೆ ದರ್ಶನಾದಿಗಳಿಂದ ಜರಣ ಮರಣ ರೂಪವಾದ ಸಕಲ ವ್ಯಾಧಿಗಳು ಪರಿಹಾರವಾಗ್ತಾ ಇದೆಯೋ ಅಂತ ನಿನಗೆ ಕೇಳಿಕೊಡಬೇಕಾ? ವಿಳಂಬ ಮಾತ್ರಂ, ನೀ ನಾಟಕ ಮಾಡ್ತಾ ಇದ್ದಿ ಗೋವಿಂದ, ಹೇ ಶ್ರೀನಿವಾಸನೇ ಅಂತ ಹೇಳಿ ಏನೋ ನನ್ನ ಮಾತಿಗೂ ಬೃಹಸ್ಪತ್ಯಾಚಾರ್ಯರ ಮಾತಿಗೂ ಬೆಲೆ ಕೊಟ್ಟು ಆಕಾಶರಾಜ ಕನ್ಯಾದಾನ ಮಾಡ್ತಾ ಇದ್ದಾನೆ ಅಂತಂಬೋದನ್ನು ಹೇಳಿದಾಗ ಭಾಳ ಸಂತೋಷವಾಗಿದೆ. ಅಲ್ಲಿಂದ ಅದೇ ಸಮಯ ಆ ಧರ್ಮದೇವಿಯು ಆ ಗುರವಂಜಿಯು ಮನೆಗೆ ಬಂದುಬಿಟ್ಟಿದ್ದಾಳೆ. ಅವಳು ಬಗುಳಾದೇವಿಯು ಮನೆಗೆ ಬಂದಿದ್ದಾಳೆ. ಭಗವಂತ ಯೋಚನೆ ಮಾಡ್ತಾನೆ, ಮಹೋತ್ಸವ ಮಾಡಿಕೊಳ್ಳಿಕ್ಕೆ ಮದುವೆ ಮಾಡಿಕೊಳ್ಳಿಕ್ಕೆ ನನಗೆ ಬುದ್ಧಿ ಬರ್ತಾ ಇಲ್ಲ. ಅಬಂಧೋ ಬಂಧುಯುಕ್ತಸ್ಯ ಸಂಬಂಧೋನ ಪ್ರಸಜ್ಯತೆ. ಸಂಸ್ಕೃತದಲ್ಲಿ ಸಾಧಾರಣವಾಗಿ ಹೇಳೋರು, ಯಯೋರೇವ ಸಮಂ ವಿತ್ತಂ ಯಯೋರೇವ ಸಮಂ ಕುಲ ತಯೋರ್ ವಿವಾಹೋ ಮೈತ್ರೀ ಚ ನತು ಪುಷ್ಟ ವಿಪುಷ್ಟಯೋ. ದುಡ್ಡು ಕೊಡೋದು ತಗೊಳ್ಳೋದು ಆರ್ಗ್ಯುಮೆಂಟ್, ವಾದ ಮಾಡೋದು, ಸಖ್ಯ ಮಾಡೋದು, ಫ್ರೆಂಡ್ಶಿಪ್ ಮಾಡೋದು, ಕೊನೆಯದಾಗಿ ಮದುವೆ ಮಾಡೋದು, ಇದೆಲ್ಲ ಹೇಗಿರಬೇಕು ಅಂದರೆ ಆ ಸ್ಥಾನಮಾನಗಳು ಸ್ಟೇಟಸ್ ಚೆನ್ನಾಗಿರಬೇಕು. ಸ್ಟೇಟಸ್ ಏನಾದರೂ ಹೆಚ್ಚು ಕಮ್ಮಿ ಆದರೆ ಹಿಂದೆ ಮುಂದೆ ಜಗಳ ಬರಲಿಕ್ಕೆ ಅವಕಾಶ ಆಗೋದು. ಆಗ ಈ ರೀತಿ ಆಗ್ತದಲ್ಲ, ನಾನು ಬಡವ, ಹುತ್ತದಲ್ಲಿ ಕೂತಿದ್ದೇನೆ, ಮನೆಯಿಲ್ಲ, ಬಾಗಿಲಿಲ್ಲ, ಕೆಲಸ ಇಲ್ಲ, ಸಂಬಳ ಇಲ್ಲ, ಆದರೆ ಆಕಾಶರಾಜ ತನ್ನ ಮಗಳ ನನಗೆ ಕೊಡ್ತಾನೆ ಅಂದರೆ ನನಗೆ ಯಾರು ನೆಂಟರೂ ಇಲ್ಲ. ಎಷ್ಟು ಜನರಿಗೆ ಮದುವೆಗೆ ಬರ್ತೀರಿ ಅಂದರೆ ನಾವು ಮೂರೇ ಜನ ಬರ್ತೇವೆ, ಬಗುಳಾದೇವಿ, ನಾನು, ಭೂವರಾದೇವರು. ಅವರಿಗೆ ಒಂದು ಇನ್ವಿಟೇಷನ್ ಕೊಡಬೇಕು ಏನದು ಅಂತ ಮಾತಾಡ್ತಾನಂತೆ ದೇವರು. ಆಗ ಬ್ರಹ್ಮಾದಿ ದೇವತೆಗಳು ಬರಬೇಕೆಂಬೋ ಯೋಚನೆಯಿಂದ ಗರುಡ ಎಲ್ಲರೂ ಹೋಗಿ, ಶೇಷದೇವರು ಹೋಗಿ ರುದ್ರದೇವರನ್ನು ಕರ್ಕೊಂಬಂದಿದ್ದಾರೆ. ಬ್ರಹ್ಮದೇವರನ್ನು ಗರುಡ ಕರ್ಕೊಂಡು ಬಂದಿದ್ದಾನೆ. ಆಗ ಎಲ್ಲರೂ ಬಂದಿದ್ದಾರೆ. ತಕ್ಷಣ ಮತ್ತೆ ಅಳ್ಳಿಕ್ಕೆ ಶುರು ಮಾಡಿದ. ಏನು ಏನು ಬೇಕಾದರೂ ಸರಿ, ಆದರೆ ನನ್ನ ಹೆಂಡತಿ ಬರಲೇ ಇಲ್ಲವಲ್ಲಪ್ಪ,
ಕೈ ಕರವೀರಪುರಕ್ಕೆ ಹೋದವಳು, ಕೊಲ್ಲಾಪುರಕ್ಕೆ ಹೋದವಳು ಇನ್ನು ಬರವೇ ಇಲ್ಲವಲ್ಲ ಅಂಥೇಳಿ ಸೂರ್ಯನ್ನು ಕಳಿಸಿ ಅವಳನ್ನು ಕರಕಳಿಸಬೇಕು ಅಂತ ಹೇಳಿ ಹೇಳ್ತಾನೆ. ಅದಕ್ಕೆ ಮುಂದೆ ಏನಾಗ್ತಾ ಇದೆ, ಬ್ರಹ್ಮದೇವರ ಸಪರಿವಾರ ಎಲ್ಲ ದೇವತೆಗಳು ಹೊರಟಿದ್ದಾರೆ, ರುದ್ರದೇವರ ಪರಿವಾರ ಹೊರಟಿದೆ. ಏನು ಕೃಷ್ಣಾಂ ತೀರ್ಥವಾದುತೇ ಪುತ್ರ, ಬ್ರಹ್ಮದೇವರು ಬರ್ತಾ ಇದ್ದಾರೆ, ರುದ್ರದೇವರು ಬರ್ತಾ ಇದ್ದಾರೆ ಎಂಬ ವಾರ್ತೆ ಎಲ್ಲ ಗರುಡಾದಿಗಳಿಂದ ಶ್ರವಣ ಮಾಡಿ ಅಲ್ಲಿಂದ ಹೊರಟು ಅವರೆಲ್ಲ ಬರ್ತಾ ಇದ್ದಾರೆ ದೇವರ ಸನ್ನಿಧಾನಕ್ಕೆ. ಆಗ ದೇವತೆಗಳು ಹೇಳ್ತಾರಂತೆ, ನತೇನ ಸದೃಶ ಪುತ್ರೋ ನತೇನ ಜನಕೋ ಭುವಿ, ನಿನ್ನಂಥ ತಂದೆಯೂ ಇಲ್ಲ, ಬ್ರಹ್ಮದೇವರಂಥ ಮಗನೂ ಇಲ್ಲ. ಯಾತಕ್ಕೆ ಅಂದರೆ, ಇತ್ಯೇವಂ ಪ್ರಶಂಸಿಸುತ್ತೆ ಭಕ್ತಿ ಸ್ನೇಹ ವಶಂಗತಾಹ, ಇಬ್ಬರು ಅವರು ಮಾತಾಡಿಕೊಳ್ಳುವ ಆ ಒಂದು ವಿಷಯವನ್ನು ನೋಡಿ ದೇವತೆಗಳು ಈ ರೀತಿ ಹೇಳಿದರಂತೆ. ಆ ಸಮಯದಲ್ಲಿ ಬ್ರಹ್ಮದೇವರು, ಸ್ವಾಮಿ ಹಾಗೇ ಆಗಲಿ, ನಿನ್ನ ಅವತಾರ ಕಾರ್ಯಕ್ಕೋಸ್ಕರ ನಾವೆಲ್ಲ ಕಾತಿದ್ದೇವೆ ಅಂತ ಹೇಳಿದಾಗ ಎಲ್ಲರೂ ಬಂದು ಸೇರಿದ್ದಾರೆ. ಅದೇ ಸಮಯ ಇಂದ್ರದೇವರನ್ನು ಕಳಿಸಿ ಆಕಾಶರಾಜನ ಪಟ್ಟಣದಲ್ಲಿ ಏನೇನು ಏರ್ಪಾಡಾಗಬೇಕೋ, ಋಷಿಗಳು ಬರ್ತಾರೆ. ಋಷಿಗಳು ಇಳಕೊಳ್ಳೋದು ಅವರು ಪ್ಯಾಲೆಸ್ಸಲ್ಲಿ ಇಳಕೊಳ್ಳಾರು, ಅವರಿಗೆ ಆಶ್ರಮಗಳು ಬೇಕು. ವಿಶ್ವಾಮಿತ್ರಾದಿ ಋಷಿಗಳು ಬರ್ತಾರೆ, ಅವರುಗಳಿಗೆ ಬೇಕಾದ ವ್ಯವಸ್ಥೆ. ಇಂದ್ರಾದಿ ದೇವತೆಗಳು, ರುದ್ರದೇವರ ಗಣ ಇದೆ, ಆ ಗಣಕ್ಕೆ ಬೇಕಾದ ವಸತಿ, ಯಾರ್ಯಾರಿಗೆ ಯಾವ್ಯಾವ ವಸತಿಗಳಾಗಬೇಕೆಂಬುದನ್ನು ಇಂದ್ರದೇವರಿಗೆ ಮುಂದೆ ಹೋಗಿ ವಿಶ್ವಕರ್ಮನನ್ನು ಜೊತೆ ಕರ್ಕೊಂಡೋಗಿ ಮಾಡು ಅಂತ ಹೇಳಿ ಅದೇ ರೀತಿ ಹೊರಟು ಹೋಗಿದ್ದಾರೆ. ಅದಕ್ಕೆ ಮುಂಚೆ ಮದುವೆಗೆ ಬೇಕಾದ ಮುಖ್ಯವಾದ ಕೆಲಸ ಆಗಬೇಕಾಗಿದೆ, ಏನು ಮಾಡೋದು ಅಂತ ಹೇಳಿದಾಗ ಕುಬೇರನನ್ನು ಕೂಗಿ ಸಾಲ ಕೇಳಬೇಕು, ಮನೆಯಾಗಲಿ ಮದುವೆ ಆಗಲಿ ಸಾಲ ಮಾಡದೆ ಮಾಡಲಿಕ್ಕಾಗೋದಿಲ್ಲ ಹಾಗೆಂಬುದನ್ನು ದೇವರು ತೋರಿಸಿಕೊಡ್ತಾನಂತೆ. ಆ ರೀತಿಯಲ್ಲಿ ಆ ಕುಬೇರ ಬಂದಾಗ ಕುಬೇರ ಹೇಳ್ತಾನಂತೆ, ಸ್ವಾಮಿ ಕಲಿಕಾಲ ಬಂದಿದೆ, ಯುಗ ಧರ್ಮ, ಏನಾದ್ರೂ ಪ್ರೋ ನೋಟ್ ಕೊಟ್ಟರೆ, ಪತ್ರದಲ್ಲಿ ಬರೆದು ಕೊಟ್ಟರೆ ನಾನು ಸಾಲ ಕೊಡ್ತೇನೆ ಅಂತ. ಹಾಗೇ ಆಗಲಿ ಅಂತ ಪ್ರಯತ್ನಪಟ್ಟು ರುದ್ರದೇವರು ಬ್ರಹ್ಮದೇವರು ಅಶ್ವತ್ಥ ವೃಕ್ಷ ಮೂರು ಜನ ಬರೆದು ಕೊಟ್ಟು ಆ ಸಾಲವನ್ನು ತೆಗಿತಾನೆ. ಆ ಸಾಲ ತೆಗೆಯುವಾಗ ಕುಬೇರ ಕೊಡುವಾಗ ಕುಬೇರ ಹೇಳ್ತಾನೆ, ದಿನ ದಿನ ಬಡ್ಡಿ ಬಡ್ಡಿ ಹಾರುವನಾಗಿ, ಏನೋ ದಾಸರು ವರ್ಣಿಸ್ತಾರೆ ಆ ರೀತಿ ಬಡ್ಡಿಗೋಸ್ಕರ ಕುಬೇರ ಹೇಳ್ತಾನೆ, ಪ್ರತಿದಿನವೂ ಬಡ್ಡಿಯನ್ನು ಕೊಡಬೇಕು, ಇನ್ನೂ ಬಡ್ಡಿ ಮುಗಿಲ್ಲ ದೇವರಿಗೆ. ಆ ರೀತಿ ಆ ಭಗವಂತನ ವ್ಯಾಪಾರವನ್ನು ನೋಡಿ ಎಲ್ಲರೂ ಆಶ್ಚರ್ಯ ಪಡ್ತಾ ಇದ್ದಾರೆ. ಆ ಸಮಯದಲ್ಲಿ ಕರವೀರಪುರದಿಂದ ಲಕ್ಷ್ಮಿಯು ಬಂದಿದ್ದಾಳೆ, ಮನ್ಮಾಯಾ ಮೋಹಿತ, ನನ್ನ ಮಾಯಿಗೆ ಒಳಪಟ್ಟವಳು ಬರ್ತಾಳೆ ಅಂತ ಹೇಳಿ ಅವಳೂ ಬಂದು ಈಗ ಇಲ್ಲಿಂದ ಇದು ಮಾಡಬೇಕಾಗಿದೆ, ದೇವರ ಸಮಾರಾಧನೆ, ಏನು ಮಾಡೋಣ ಹಾಗೆ ಅಂತ ಯೋಚನೆ ಮಾಡಿದಾಗ ಭಾಳ ಚೆನ್ನಾಗಿ ವರ್ಣಿಸ್ತಾರೆ. ಮಹಾಲಕ್ಷ್ಮಿಯೇ ಭಗವಂತನಿಗೆ ಎಣ್ಣೆ ಇಟ್ಟಿದ್ದಾಳಂತೆ, ತಾಯಿ ತಂದೆ ಅವ್ವ ತಾತ ಇಡಬೇಕು ತಲೆಗೆ ಎಣ್ಣೆ, ದೇವರ ಮದುವೆಗೆ ಯಾರು ಎಣ್ಣೆ ಇಡೋದು ಅಂದರೆ ಲಕ್ಷ್ಮಿಯೇ ಇಡ್ತಾ ಇದ್ದಾಳಂತೆ. ಆಗ ಅಭಿಷೇಕಂ ತದಶ್ಚಕ್ರೆ ಕಮಲಾ ಜಗದೀಶಿತು, ಲಕ್ಷ್ಮೀಯಾದವಳು ಆ ಭಗವಂತನಿಗೆ ಮಂಗಳ ಸ್ನಾನವನ್ನು ಮಾಡಿಸಿದ್ದಾಳೆ. ಏನೋ ಮೇನೇ ಕೃತಾರ್ಥಮಾತ್ಮಾನಂ ಸೇವಯ ಕೇಶವಸ್ಯ ಜ, 33 ಕೋಟಿ ದೇವತೆಗಳಿದ್ದರೂ ಕೂಡ ಭಗವಂತನ ಸೇವೆಯನ್ನು ಮಾಡಿದ್ದು ಯಾರು ಅಂದರೆ ಮಹಾಲಕ್ಷ್ಮಿ. ಛತ್ರಜಾಮರ ವ್ಯಜನ ಪರ್ಯಂಕ
ಪತ್ರ ರೂಪದಲ್ಲಿ ನಿಂದು ಚಿತ್ರಚರಿದನಾದ ಹರಿಯ ನಿತ್ಯ ಸೇವೆ ಮಾಡುತಿಗಳು ಕೋಟಿ ಕೋಟಿ ಭೃತ್ಯರಿರಲು ಪಾಠಕಾಂಬರನ ಸೇವೆ ಸಾಟಿಯಿಂದಲಿ ಪೂಜೆಗಳನ್ನು ಶ್ರೇಷ್ಠವಾಗಿ ಮಾಡುತಿಗಳು. ಸುಮಧ್ವಜಿಯಲ್ಲಿ ವರ್ಣಿಸ್ತಾರೆ, ಸ್ವಯಮಿಂದಿರೇವ ಪತಿಮಾನಕರಿ ಗೃಹಕರ್ಮ ಯತ್ರ ಗುರುದೇ ಸುತರಾಮ್ ಅಪಿ ಕಿಂಕರಿ ದಶಶತೀ ಮಹಿತ. ನಮ್ಮ ಮನೆಯಲ್ಲಿ ಸಾವಿರಾರು ಸೇವಕರಿದ್ದರೂ ಕೂಡ ಗಂಡನಿಗೆ ಮಾಡಬೇಕಾದ ಸೇವೆಯನ್ನು ಹೆಂಡತಿಯೇ ಮಾಡಬೇಕು ಎಂಬುದನ್ನು ವೆಂಕಟೇಶ ಕಲ್ಯಾಣದಲ್ಲಿ ಲಕ್ಷ್ಮಿ ತೋರಿಸಿಕೊಡ್ತಾಳೆ. ವೈಕುಂಠದಲ್ಲಿಯೂ ಕೂಡ ಸಾವಿರಾರು ಸೇವಕರು, 33 crore ದೇವತೆಗಳು ಕಾತಿದ್ದರೂ ಕೂಡ ಲಕ್ಷ್ಮಿಯೇ ಭಗವಂತನಿಗೆ ಸೇವೆ ಮಾಡ್ತಾಳಂತೆ. ಭಗವಂತನಿಗೆ ಸೇವೆ ಮಾಡುವ ಎಲ್ಲ ವಸ್ತುಗಳು ಕೂಡ ಲಕ್ಷ್ಮಿಯೇ ಆಗಿದ್ದಾಳೆ ಅಂತ ಹೇಳಿ, ಧೃತ್ವಾ ಕುಂಕುಮತೋ ಯೈಸ್ತಂ ಅಭ್ಯಜಿಂಜನ್ ಸುರೇಶ್ವರಂ ಪಾರ್ವತೀ ಧೂಪಮಾದಾಯ. ಬ್ರಹ್ಮಪತ್ನಿಯಾದ ಸರಸ್ವತಿ ವಸ್ತ್ರ ಕೊಟ್ಟಿದ್ದಾಳೆಂತೆ, ಪಾರ್ವತಿ ಧೂಪವನ್ನು ಹಾಕಿದ್ದಾಳೆ. ಮೊದಲೇ ಹೇಳಿದ್ದೇವೆ, ಶ್ರೀನಿವಾಸನಿಗೆ ದೊಡ್ಡ ಜಡೆ ಇತ್ತು ಅಂತ, ಅದನ್ನು ಚೆನ್ನಾಗಿ ಒಣಗಿಸಿ ಕಟ್ಟಿ ನೀವೆಲ್ಲ ಹಿಡಿದಿರಲ್ಲ ಆ ರೀತಿ ಎಲ್ಲ ಬಂಧನ ಮಾಡಿ ಅಲಂಕಾರ ಮಾಡಿದ್ದಾಳೆ. ಸಾವಿತ್ರಿಯಾದವಳು ಕನ್ನಡಿಯನ್ನು ತೋರಿಸಿ ನಿನ್ನ ಚಂದವನ್ನು ನೋಡು ಅಂತ ದೇವರಿಗೆ ಕನ್ನಡಿ ತೋರಿಸ್ತಿದ್ದಾಳಂತೆ. ರತಿ ಸಚಿ ಇಂದ್ರದೇವರ ಪತ್ನಿ, ಮನ್ಮಥನ ಪತ್ನಿ, ಅವರಿಬ್ಬರು ಚಾಮರ ಹಾಕಿದ್ದಾರಂತೆ. ಭಾರತಿ ಕೊಡೆ ಹಿಡಿದಿದ್ದಾಳೆ. ಈ ರೀತಿ ಪಾದುಕೆಯನ್ನು ಗಂಗೆ ತಂದು ಕೊಟ್ಟಿದ್ದಾಳಂತೆ. ದೇವರ ಸಮಾರಾಧನೆಗೆ ಮಂಗಳ ಸ್ನಾನ ಮಾಡಿಕೊಂಡು ನಾಂದಿಗೆ ಹೊರಟಿದ್ದಾನೆ, ಪುಣ್ಯವಾಚನ ನಾಂದಿಗೆ. ಈ ರೀತಿ ಅದನ್ನೇ ವರ್ಣಿಸ್ತಾಳೆ. ಗರುಡ ಶೇಷಾದಿಗಳು ಹೊತ್ತು ತಿರುಗುವ ಪಾದ, ಧರೆಯ ಓರಡಿ ಮಾಡಿ ಅಳದ ಪಾದ, ಸಿರಿದನ್ನ ತೊಡೆಯ ಮೇಲೆ ಇಟ್ಟು ಒತ್ತುವ ಪಾದ, ಸಿರಿಗಾಗಿ ನೆಲೆಯಾದಿ ಕೇಶವನ ಪಾದ ವನು ಅಜಭವೇಂದ್ರಾದಿಗಳು ವಂದಿಸುವ ಪಾದವನು ಭಜಿಸಿ ಬದುಕೇಲೋ ಮಾನವ. ಗಂಗೆ ಕೊಟ್ಟ ಪಾದವನ್ನು ಸ್ವೀಕಾರ ಮಾಡಿಕೊಂಡು ಲಕ್ಷಣವಾಗಿ ಅಲಂಕಾರ ಮಾಡಿಕೊಂಡು ಹೊರಟಿದ್ದಾನೆ. ಸ್ವಾಮಿ ಎಲ್ಲರೂ ಬಂದಿದ್ದಾರೆ. ದೇವರ ಸಮಾರಾಧನೆ, ವಸಿಷ್ಠರನ್ನು ಕೂಗಿ ಬ್ರಹ್ಮದೇವರನ್ನು ಸ್ವಾಮಿಯನ್ನಾಗಿ ಮಾಡಿ ಎಲ್ಲ ಆಯಿತು. ಆದರೆ ಕುಲದೇವತೆ ಯಾರು? ಇವತ್ತು ಶಮಿ ಪೂಜೆ ಮಾಡಿದೇವಲ್ಲ, ಆ ಶಮಿಯೇ ಕುಲದೇವತೆ. ಪಾಂಡವರಿಗೆ ಯಾರು ಕುಲದೇವತೆಯೋ ವಸಿಷ್ಠರು ಕೇಳಿದ್ದಾರೆ, ಕುಲದೇವತೆಯ ಹೆಸರು ಹೇಳು. ದೇವರ ರೂಪವಾದ ಅಹೋಬಿರ ನೃಸಿಂಹನನ್ನು ಪ್ರಾರ್ಥನೆ ಮಾಡಿದ್ದಾನೆ ದೇವರು. ಮದುವೆ ಮುಂಜಿ ಮೊದಲಾದ ಸತ್ಕರ್ಮಗಳಲ್ಲಿ ಕುಲದೇವತೆಯ ಆವಾಹನ ಪೂಜೆ ಉಂಟುಂಬುದನ್ನು ಲೋಕಕ್ಕೆ ತೋರಿಸ್ಲಿಕ್ಕೋಸ್ಕರ, ಅದು ಮಾತ್ರವಲ್ಲ ಶಮಿಯನ್ನೂ ಕೂಡ ಪ್ರಾರ್ಥನೆ ಮಾಡಿದ್ದಾನೆ. ಶಮೀ ಶಮಯತೆ ಪಾಪಂ ಶಮಿಶತ್ರು ವಿನಾಶಿನಿ ಅರ್ಜುನಸ್ಯ ಧನುರ್ಧಾರಿ ರಾಮಸ್ಯ ಪ್ರಿಯದರ್ಶಿನಿ ಅಂತ ಆ ಶಮೀ ವೃಕ್ಷವನ್ನು ಪ್ರಾರ್ಥನೆ ಮಾಡಿ, ಅಗಸ್ತ್ಯರ ಆಶ್ರಮದಲ್ಲಿ ನಾರದರು ಹೇಳಿದ ಪ್ರಕಾರ ಅಲ್ಲಿ ಸ್ಥಾಪನೆ ಮಾಡಿದ್ದಾರೆ. ವರಾಹದೇವರು ಅಲ್ಲಿರ್ತಾರೆ. ಆ ಸ್ಥಾನದಲ್ಲಿ ಯಸ್ಮಿನ್ ಸ್ಥಾನೇ ಸ್ವಗಂ ಧಾಮ ತತ್ರ ತಾಂ ಸ್ಥಾಪ್ಯ ಪೂಜೆಯೇತ್, ಪುರಾಣ ಹೇಳ್ತಾ ಇದೆ ನೋಡ್ರಿ. ಎಲ್ಲಿ ಕುಲದೇವತೆಯನ್ನು ಸ್ಥಾಪನೆ ಮಾಡಬೇಕು ಅಂದರೆ ನಾವೆಲ್ಲ ಛತ್ರದಲ್ಲಿ ಮಾಡ್ತೇವೆ, ಹಾಗೆ ಮಾಡಬಾರದು ಅಂತ ಸಂಪ್ರದಾಯ. ಗಂಡಿನ ಮನೆಯಲ್ಲಿ ಆಗಲಿ ಹೆಣ್ಣಿನ ಮನೆಗಾಗಲಿ ಮದುವೆಗೆ ಹೋಗೋದು ಆಕಾರದಲ್ಲಿ ಮದುವೆ ಎಲ್ಲ ಮನೆ ಒಳಗೆ ಆಗ್ತಾಯಿತ್ತು, ಈಗ ಛತ್ರಕ್ಕೆ ಹೋಗ್ತೇವೆ. ಆದರೆ ಕುಲದೇವತೆಯನ್ನು ಮನೆ ಒಳಗೆ ಆಹ್ವಾನ ಮಾಡಿ ಒಂದು ದಂಪತಿಗಳನ್ನು ಇಟ್ಟು ಪೂಜೆ ಮಾಡು ಅಂತ ಹೇಳಿ ಹೋಗಿ ಬರಬೇಕು. ಮದುವೆ ಮುಗಿಸ್ಕೊಂಡು ಬಂದ ಮೇಲೆ ಆ ನಾಂದಿ ವಿಸರ್ಜನೆ ಆಗಬೇಕು. ಆದರೆ ಈಗ ಕಾಲದ ಬಲದಿಂದ ಎಲ್ಲ ವ್ಯತ್ಯಾಸವಾಗಿದೆ. ಆ ಸಮಯದಲ್ಲಿ ಏನು ಮಾಡೋದು ಅಂತ ಯೋಚನೆ ಮಾಡಿ ದೇವರ ಸಮಾನಾಧನೆಗೆ ಪ್ರಯತ್ನ ಪಡ್ತಾ ಇದ್ದಾನೆ. ಸಾಲ ತಗೊಂಡಿದ್ದಾನೆ, ಸಾಲದ ಪದಾರ್ಥಗಳೆಲ್ಲ ಬರ್ತಾ ಇದೆ, ಎಲ್ಲ ಬಂದಿದೆ.
ಋಣಗ್ರಾಹಿ ಶ್ರೀನಿವಾಸ, ಧನದಾಯಿ ಧನೇಶ್ವರ, ಭಾಳ ಚೆನ್ನಾಗಿ ಬೇಕಾದಷ್ಟು ವಿಷಯಗಳನ್ನು ಹೇಳ್ತಾರೆ. ಅದೆಲ್ಲ ಹೇಳ್ತಾ ಹೋದರೆ ಸಮಯವೂ ಆಗ್ತದೆ, ಸಮಯವೂ ಇಲ್ಲ. ಏನು ಅಡುಗೆ ಮಾಡೋದು? ಎಲ್ಲ ವಸ್ತುಗಳು ಬಂದಿದೆ, ಒಳ್ಳೆ ಅಡುಗೆಯವರು ಬೇಕು, ಮಡಿ ಮೈಲಿಗೆ ತಿಳಿದವರಾಗಿರಬೇಕು. ಏನು ಮಾಡಿ, ದೇವರ ಮದುವೆ, ಅಗ್ನಿಯನ್ನು ಕೂಗಿ ಅಗ್ನಿ ಮಡಿಯಿಂದ ಅಡಿಗೆ ಆಗಬೇಕು. ಹಾಗೇ ಸ್ವಾಮಿ, ಒಳ್ಳೆ ಮಡಿಯಿಂದ, ಅಗ್ನಿಗಿಂತ ಮಡಿಯಾಗಿ ಯಾರು ಮಾಡೋರಿರ್ತಾರೆ? ಪಾಕಾರ್ಥಂ ಭಾಜನಂ ಕೃಷ್ಣ ನಾಸ್ತಿ ಏಕಮಪಿ ಮೇ ಹರೇ. ಎಲ್ಲ ಅಡಿಗೆಯವರು ಹೇಳುವಂತೆ ಅಗ್ನಿ ಹೇಳಿದಂತೆ, ಪಾತ್ರ ಸರಿಯಾಗಿಲ್ವೇ, ನಾವು ಹೆಂಗೆ ಅಡಿಗೆ ಮಾಡೋದು ಅಂತ. ಉಡನೆ ಆ ದೇವರು ಹೇಳ್ತಾನಂತೆ, ಏನು ಆತಂಕ ಪಡಬೇಡ ವರುಣ ಬಾವು, ನೀರಿಗೆ ವಾಟರ್ ಪ್ರಾಬ್ಲಮ್ ಬರಬಾರದು, ನೀರು ಸುರಿತಾ ಇರಬೇಕು, ಸೂರ್ಯ ಚಂದ್ರ ಬರಬೇಕು, ಸೂರ್ಯನ ಪ್ರಕಾಶ ಇರಬೇಕು, ಚಂದ್ರನ ಶೀತ ಇರಬೇಕು, ಈ ರೀತಿ ವ್ಯವಸ್ಥೆ ಆಗಬೇಕು. ಅನ್ನಂ ಸ್ವಾಮಿ ಸರೋ ಮಧ್ಯೆ ಸೂಪಂ ಪಾಪ ವಿನಾಶನೇ. ಅನ್ನವನ್ನು ಸ್ವಾಮಿ ಸರೋವರದಲ್ಲಿ ಮಾಡಬೇಕು, ತೌವೆಯನ್ನು ಪಾಪ ವಿನಾಶನೆಯಲ್ಲಿ ಮಾಡು. ಕೇಳಲಿಕ್ಕೆ ಆನಂದವಾಗಿರೋದು. ದೇವರು ಹೇಗೆಲ್ಲ ದೇವರ ಸಮಾರಾಧನೆ ಮಾಡಿಕೊಂಡ, ಆಕಾಶ ಗಂಗೆ ಇವತ್ತು ಆ ಸರೋವರಗಳಲ್ಲಿದೆ. ಆಕಾಶ ಗಂಗೆಯಲ್ಲಿ ಪಾಯಸವನ್ನು ಪರಮಾನ್ನವನ್ನು ಮಾಡು, ದೇವತೀರ್ಥದಲ್ಲಿ ಪಲ್ಯವನ್ನು ಮಾಡು, ತುಂಬುರು ತೀರ್ಥದಲ್ಲಿ ತುಪ್ಪವನ್ನು ಕಾಯಿಸು, ಕುಮಾರಧಾರಿಕಾ ಭಕ್ಷ್ಯಗಳಲ್ಲೂ ಆಗಲಿ, ಪಾಂಡು ತೀರ್ಥದಲ್ಲಿ ಒಳ್ಳೆ ತಿಂತ್ರಿಣಿ ರಸ ಸಾರು ಆಗಬೇಕು. ವ್ಯಂಜನಾನ್ ಅನ್ಯ ತೀರ್ಥೇಶು, ಬೇಕಾದ್ದು ಸರೋವರಗಳು ಕುಂಟೆಗಳಿದೆ ಅವೆಲ್ಲಲ್ಲಿ ಎಲ್ಲ ಪದಾರ್ಥಗಳು ಲೇಖ್ಯಾದಿಗಳು ಆಗಲಿ ಅಂತ ಹೇಳಿ ದೇವರು ಹೇಳಿದ್ದಾನೆ. ಅದೇ ರೀತಿಯಲ್ಲಿ ವ್ಯವಸ್ಥೆ ಆಗಿದೆ. ಮಡಿ ಮಡಿಯಾಗಿ ಋಷಿಗಳೆಲ್ಲ ಬರ್ತಾರೆ ಊಟಕ್ಕೆ. ಸ್ವಲ್ಪ ಮಡಿ ಹೆಚ್ಚು ಕಮ್ಮಿ ಆದರೆ ಊಟ ಬಿಟ್ಟು ಕೋಪ ಮಾಡಿ ಶಾಪ ಕೊಟ್ಟು ಹೋಗ್ತಾರೆ. ಅಗ್ನಿ ಮಡಿ ತಪ್ಪಬಾರದು, ಹಾಗೇ ಆಗಲಿ ಅಂತ. ಅಚಿಂತ್ಯಂ ದೇವತಾ ಕಾರ್ಯಂ ಅವಾಂಗ್ ಮಾನಸ ಗೋಚರಂ. ಅಚಿಂತ್ಯಂ ದೇವತಾ ಕಾರ್ಯಂ, ಸಾಮಾನ್ಯ ಮನುಷ್ಯರಿಂದ ಚಿಂತನೆ ಮಾಡಲಿಕ್ಕೆ ಆಗದೇ ಇರುವ ಸ್ಥಾನದಲ್ಲಿ ಭಗವಂತನ ವ್ಯಾಪಾರ ಇದೆ ಅಂತ ದೇವತೆಗಳಲ್ಲಿ ಆಶ್ಚರ್ಯದಿಂದ ಸೇವೆ ಮಾಡದೇ ಇದ್ದಾರೆ. ಮಾಜಾಪೂಪ ಗುಡಾಪೂಪ ಶಾಖದ್ವಯ ಮತಪ್ಪರಂ. ನಾವು ಮಾಡ್ತೇವಲ್ಲ ಇವತ್ತು ಅಡಿಗೆ, ಎಲ್ಲ ಕಡೆ ಮಾಧ್ವ ಸಂಪ್ರದಾಯದಲ್ಲಿ ಮಾಡುವ ಅಡಿಗೆ ಭವಿಷ್ಯೋತ್ತರ ಪುರಾಣದ ಅಡಿಗೆ. ಶಾಖದ್ವಯಂ, ಎರಡು ಪಲ್ಯ ಮಾಡಬೇಕು, ಕೋಸಂಬರಿ ಮಾಡಬೇಕು, ಉಪ್ಪಿನಿಕಾಯಿ ಇರಬೇಕು, ಕಂದಮೂಲ ಫಲಂಜಾಪಿ ಭಕ್ಷ್ಯಕಾರೇಣ ಕಾರಿತಂ. ಕೂಷ್ಮಾಂಡಂ ಸೂಪಪೂರಿತಂ, ಬಿಳಿ ಕುಂಬಳೇಕಾಯಿ ಹುಳಿ ಮಾಡಬೇಕಂತ. ಇದೆಲ್ಲ ದೇವರು ಮೆನುವೇ ಹೇಳ್ತಾನೆ, ಹೇಗೆ ಅಡಿಗೆ, ಏನು ಅಡಿಗೆ ಆಗಬೇಕು ಅಂತ. ಅಡಿಗೆ ಆಗಿದೆ, ಬಂದ ಬ್ರಾಹ್ಮಣಾನ್ ವೇದ ಬಿಡೋ ಜಪ ನಿಷ್ಠಾನ್ ಜನಾಧಿಪ. ಅಡಿಗೆ ಅಗ್ನಿ ಬಂದು ಹೇಳಿದ, ಸ್ವಾಮಿ ಅಡಿಗೆ ಆಗಿದೆ, ನೈವೇದ್ಯ ಆಗಬೇಕು. ಹೌದಾ? ಸರ್ವಜ್ಞಂ ಬ್ರಹ್ಮದೇವರು, ಬ್ರಹ್ಮದೇವರನ್ನು ಕೂಗಿ ನೈವೇದ್ಯ ಆಗಬೇಕು. ಏನು ಸ್ವಾಮಿ ನಿನ್ನ ಆಟ, ನಿನ್ನ ಮದುವೆಯೊಳಗೆ ಎಲ್ಲರೂ ಮದುವೆಯಲ್ಲಿ ನಿನಗೆ ನೈವೇದ್ಯ ಮಾಡ್ತಾರೆ, ನಿನ್ನ ಮದುವೆಯಲ್ಲಿ ಯಾರಿಗೆ ನೈವೇದ್ಯ ಮಾಡೋದು, ನೀನೇ ಹೇಳಬೇಕು ಅಂತ ದೇವರ ಬಾಯಿಂದ ಬರಲಿ ಅಂತ ಪ್ರಾರ್ಥನೆ ಮಾಡಿದ್ದಾರೆ. ಎಲ್ಲರೂ ಊಟಕ್ಕೆ ಕೂತಿದ್ದಾರೆ. ಪಾಂಡುತೀರ್ಥಂ ಸಮಾರಭ್ಯ ಶ್ರೀಶೈಲಾವಧಿ ಭೂಸುರಾಹ. ಎಲ್ಲ ಋಷಿಗಳು ಸಾಲಾಗಿ ಕೂತಿದ್ದಾರೆ. ಪಾಂಡುತೀರ್ಥದಿಂದ ಪ್ರಾರಂಭಿಸಿ ಶ್ರೀಶೈಲವರಿಗೆ, ಶ್ರೀಶೈಲವರಿಗೆ ವರಿಸಿಯಾಗಿ ಕೂತಿದ್ದಾರೆ. ಯಾರು ಬಡಿಸ್ತಾ ಇದ್ದಾರೆ? ದೇವತೆಗಳೆಲ್ಲ ಸೊಂಟಕ್ಕೆ ಹಿಡುಬಿಗೆ ವಸ್ತ್ರ ಕಟ್ಟಿಕೊಂಡು ಎಲ್ಲ ದೇವತೆಗಳು ಬಡಿಸ್ಲಿಕ್ಕೆ ರೆಡಿಯಾಗಿದ್ದಾರೆ. ಇಂದ್ರಾದಿ ದೇವತೆಗಳು, ಬ್ರಹ್ಮದೇವರು ನಿಂತ್ಕೊಂಡಿದ್ದಾರೆ. ಎಲ್ಲಿ ಸಾರು ಹೋಗಬೇಕು, ಎಲ್ಲಿ ಏನು ಹೋಗಬೇಕು ಅಂತ ಸಭೆ ನಿರ್ವಾಹ ಮಾಡೋದು ಸರ್ವಸ್ವಾಮಿಯಾಗಿ ಬ್ರಹ್ಮದೇವರು ನಿಂತಿದ್ದಾರೆ. ಆಗ ಅನರ್ಪಿತಾನ್ ನಂಬೋಪುತ್ರ ನೈವ ದೇಯಂ ದ್ವಿಜನ್ಮನಾಂ. ಬ್ರಾಹ್ಮಣರು ನೈವೇದ್ಯ ಆಗದೇ ಇರುವ ಊಟವನ್ನು ಮಾಡಬಾರದು, ಹಾಗೆ ಅಂತ ಶಾಸ್ತ್ರ ಹೇಳ್ತಾ ಇದೆ. ಆದ ಕಾರಣ ಬ್ರಹ್ಮದೇವರೇ ನೈವೇದ್ಯ ಮಾಡು. ಸರ್ವಜ್ಞಂ ಸರ್ವಭೋಕ್ತಾರಂ ಸರ್ವಲೋಕೇಶ್ವರೇಶ್ವರಂ ತ್ವಾಮೇವ ವೇದ್ಮಿ ಗೋವಿಂದ. ನಿನ್ನನ್ನು ನನಗೆ ಗೊತ್ತಿದೆ, ನಿನ್ನ ಮದುವೆ
ಯಾರಿಗೆ ನೈವೇದ್ಯ ಮಾಡೋದು, ಏನು ಮಾಡೋದು ಅಂತಂದಾಗ ದೇವರು ಹೇಳ್ತಾನಂತೆ, ಅಹೋಬಿಲ ನೃಸಿಂಹಸ್ಯ, ಅಹೋಬಿಲ ನೃಸಿಂಹನಿಗೆ ಪೂಜಾಂ ಕೃತ್ವಾ ನಿವೇದಯ, ಅಹೋಬಿಲ ನೃಸಿಂಹದೇವರಿಗೆ ನೈವೇದ್ಯ ಮಾಡು ಅಂತ ದೇವರು ಹೇಳಿದಂತೆ. ಏಕೋ ವಿಷ್ಣು ಮಹದ್ಭೂತಂ ಪೃಥಕ್ ಭೂತಾನ್ಯನೇಕಜ ತ್ರೀನ್ ಲೋಕಾನ್ ವ್ಯಾಪ್ಯ ಭೂತಾತ್ಮ ಭುಂಗ್ದೇ ವಿಶ್ವಭುಗವ್ಯಯ. ಒಂದೇ ಭಗವಂತ ಪದಾರ್ಥಗಳಲ್ಲಿ, ಮಾಡುವವರಲ್ಲಿ, ಅಡುಗೆಯವರು ಮಾಡ್ತಾರೆ ಅಂದರೆ ಅವರ ಒಳಗೆ ದೇವರಿದ್ದಾನೆ, ಮಾಡುವ ಪದಾರ್ಥಗಳಲ್ಲಿ ದೇವರಿದ್ದಾನೆ, ಊಟ ಮಾಡುವವರಲ್ಲಿ ದೇವರಿದ್ದಾನೆ. ದೇವರು ಒಂದು ರೂಪದಿಂದ ಆ ಪ್ರಸಾದವನ್ನು ಸ್ವೀಕಾರ ಮಾಡ್ತಾನೆ ಎಂಬ ಶ್ಲೋಕವೇ ಇದು. ಏಕೋ ವಿಷ್ಣು ಮಹದ್ಭೂತಂ ಪೃಥಕ್ ಭೂತಾನ್ಯನೇಕಜ ತ್ರೀನ್ ಲೋಕಾನ್ ವ್ಯಾಪ್ಯ ಭೂತಾತ್ಮ ಭುಂಗ್ದೇ ವಿಶ್ವಭುಗವ್ಯಯ. ಇಡೀ ಲೋಕವನ್ನೇ ನುಂಗುವ ಭಗವಂತ ನೈವೇದ್ಯವನ್ನು ಸ್ವೀಕಾರ ಮಾಡ್ತಾನೆ. ಎಲ್ಲರೂ ಬ್ರಹ್ಮದೇವರ ಕೈ ಮುಗಿದು ರಮಾರಮಣ ಗೋವಿಂದ ಅಂತ ಕೃಷ್ಣಾರ್ಪಣೆ ಹೇಳಿದ್ದಾರೆ. ಕಶ್ಯಪಾದಿ ಋಷಿಗಳು ಗೋವಿಂದ ಅಂತ, ಅವರುಗಳು ರಮಾರಮಣ ಗೋವಿಂದ ಅಂತ ಹೇಳಿ, ಭವತಾಂ ಜ್ಞಾನಪೂರ್ಣಾನಾಂ ಕಿಂ ಅನ್ನೇನದ್ಯ ಪೂರ್ಣತಾ. ದೇವರು ಹೇಳ್ತಾನಂತೆ, ಇಡವಿಗೆ ವಸ್ತ್ರ ಕಟ್ಟಿಕೊಂಡು ಪಂಕ್ತಿ ವಿಚಾರಿಸ್ತಾನಂತೆ, ನೀವು ಜ್ಞಾನಪೂರ್ಣರು, ನಿಮಗೆ ಹೊಟ್ಟೆ ಪೂರ್ಣ ಆಗೋದಕ್ಕೆ ಏನೋ ಅಲ್ಪ ಸಾರನ್ನು ಮಾಡಿಸಿದ್ದೇನೆ, ಬ್ರಾಹ್ಮಣರಲ್ಲಿ ನಿಮಗೆ ಏನು ತಿಂತೀರಿ ಈ ಸಾರು ನೋಡಿರಲ್ಲ ನಿಮ್ಮನೇಲಿ, ಹಾಗೆಲ್ಲ ಮಾತಾಡಬಾರ್ದು. ಇಂಥ ಪದಾರ್ಥಗಳು ನಿಮ್ಮನೇಲಿ ಮಾಡಿರ್ತಾರಾ, ಬ್ರಾಹ್ಮಣರು ಮನಸ್ಸು ಹುಣ್ಣಾಗುವಂತೆ ನಾವು ಪಂಕ್ತಿಯಲ್ಲಿ ಮಾತಾಡಬಾರ್ದು. ಬಡಿಸುವ ಸಮಯದಲ್ಲಿ ಭವಿಷ್ಯದಿ ಮಹಾಪ್ರಾಜ್ಞ ದಯಾವಂತ ಸ್ತಪೋಧನ, ಭಾಳ ಬಡವ, ಏನು ಕೆಲಸ ಇಲ್ಲ, ಏನೋ ಇದ್ದ ಪದಾರ್ಥಗಳನ್ನ ಇಟ್ಕೊಂಡು ಸಾಲ ಭಾರ ಮಾಡಿ ಎಲ್ಲರಿಗೂ ಅನ್ನ ಹಾಕಿದ್ದೇನೆ. ಎಲ್ಲ ಋಷಿಗಳು ದೊಡ್ಡ ಮನಸ್ಸು ಮಾಡಿ ನೀವು ತಗೋಬೇಕು, ಮಾಂಜಜಾನಂದ ಸ್ತನ್ನಮ್ಮೆ ಸಜಲಂ ಲಘು ಬಹುಗೃದ್ಯ ಸ್ವೀಕುರುತ ಕೃಪಯಾ ನಿತರಾಮಿತಿ. ಬಹುಗೃದ್ಯ ಸ್ವೀಕುರುತ, ಸ್ವಲ್ಪವನ್ನು ಮಾಡಿದ್ದನ್ನು ದೊಡ್ಡದನ್ನಾಗಿ ಮಾಡಿ ತಗೊಳ್ಳಿ, ದೊಡ್ಡ ಮನಸ್ಸು ಮಾಡಿ ತಗೊಳ್ಳಿ ಅಂತ ಹೇಳಿದಾಗ ಋಷಿಗಳು ಹೇಳ್ತಾರಂತೆ, ತವಾನ್ನಂ ಅಮೃತ ಪ್ರಜ್ಞಂ ಮೂರ್ತಿ ಮಾರ್ಗಸ್ಯ ಸಾಧನಂ. ನೀನು ಕೊಟ್ಟಿರುವ ಈ ಅನ್ನ ಸಾಮಾನ್ಯವಲ್ಲ, ಮುಕ್ತಿ ಮಾರ್ಗಸ್ಯ ಸಾಧನಂ, ಮೋಕ್ಷ ಹೋಗಲಿಕ್ಕೆ ಸಾಧನವಾದದ್ದು ಈ ಪದಾರ್ಥ. ವಯಂ ಧನ್ಯಾ ಕೃತಾರ್ಥಾಸ್ಮ ಕಲವು ಪಾಪಾಕುಲೇ ಹರೇ ಅಂತ ಹೇಳಿ ಭೋಜನಾಂತರಂ ಎಲ್ಲರೂ ಎಲ್ಲರಿಗೂ ತಾಂಬೂಲ ದಕ್ಷಿಣೆಯನ್ನು ಕೊಟ್ಟಿದ್ದಾನಂತೆ. ದಕ್ಷಿಣೆ ಕೊಡುವಾಗ ಒಂದು ಕ್ರಮ ಇದೆ, ಏನು, ಬ್ರಾಹ್ಮಣರಿಗೆ ಕೊಡುವ ದಕ್ಷಿಣೆಗೆ ಅರ್ಧ ಸುವಾಸಿನಿಯರಿಗೆ ಕೊಡಬೇಕು, ಸುವಾಸಿನಿಯರಿಗೆ ಕೊಡುವ ದಕ್ಷಿಣೆಯಲ್ಲಿ ಅರ್ಧ ಬ್ರಹ್ಮಚಾರಿಗಳಿಗೆ ಕೊಡಬೇಕು. ಯಾಕೆ ಅಂದರೆ ಬ್ರಹ್ಮಚಾರಿಗಳು ಓದೋ ವಯಸ್ಸಲ್ಲಿರ್ತಾರೆ, ಅವರಿಗೆ ಕೈಯಲ್ಲಿ ದುಡ್ಡು ಹೋದರೆ ಓದಿನ ಮೇಲೆ ಗಮನ ಹೋಗೋದಿಲ್ಲ. ಅದೂ ಅಲ್ಲದೆ ಬ್ರಾಹ್ಮಣ ಸುವಾಸಿನಿ ಸಮಾನ, ಎಷ್ಟೋ ಜನ ಮುತ್ತೈದೆಯರು ಮಾಡ್ತಾರೆ, ಆದರೆ ಬ್ರಾಹ್ಮಣನ ಕೂಗೋದೇ ಇಲ್ಲ, ಬರೀ ಮುತ್ತೈದೆಯರಿಗೆ ಮಾತ್ರ ಸೀರೆ ಕೊಡೋದು, ಅಡುಗೆಗಳು ಕೊಡೋದು, ಇದನ್ನು ಶಾಸ್ತ್ರದಲ್ಲಿ ಹೇಳ್ತಾರೆ. ಬ್ರಾಹ್ಮಣ ಸುವಾಸಿನಿ ಸಮಾರಾಧನ ಕರಿಸಿ ಅಂತ ಸಂಕಲ್ಪ ಮಾಡೋರು, ಆದರೆ ಕೂಡುವಾಗ ಮುತ್ತೈದೆಯರನ್ನು ಮಾತ್ರ ಕೂಡಿಸಿ ಅವರಿಗೆ ಅರಿಸಿನ ಹಚ್ಚಿ ಅಡುಗೆಗಳನ್ನ ಕೊಟ್ಟು ಅವರಿಗೆ ಬೇಕಾದಂತೆ ಮಾಡ್ತಾರೆ, ಅದು ಶಾಸ್ತ್ರಸಮ್ಮತ ಅಲ್ಲ ಏನೋ ಅಂತ ಶಾಸ್ತ್ರ ಹೇಳ್ತಾ ಇದೆ ಎಂಬುದನ್ನು ಭಗವಂತ ಹೇಳಿ, ಕೊನೆಯದಾಗಿ ಎಲ್ಲರೂ ಊಟವನ್ನು ಮಾಡಿ ಅವತ್ತು ರಾತ್ರಿಯ ಸಮಯವನ್ನು ಅಲ್ಲೇ ಕಳ್ಕೊಂಡು ಅಲ್ಲಿಂದ ಹೊರಟಿದ್ದಾರೆ. ಇಡೀ ದೊಡ್ಡ ವಾದ್ಯಘೋಷಗಳ ಜೊತೆಗೆ ಆಕಾಶರಾಜನ ಪಟ್ಟಣಕ್ಕೆ ಭಗವಂತ ಹೊರಟಿದ್ದಾನೆ. ಅಂದರೆ ಏನು, ವರಯಾತ್ರ, ಹಳೆಯನ ಒಂದು ಊರುಗೋಲ ಅಂತೇವಲ್ಲ, ಆ ಪ್ರೊಸೆಷನ್ ಹೊರಟಿದೆ. ಎಲ್ಲರೂ ಹೊರಟು ಬರ್ತಾ ಇರುವಾಗ ಹಾದಿಯಲ್ಲಿ ಶುಕಾಚಾರ್ಯರ ಆಶ್ರಮ ಇದೆ, ನಮ್ಮ ಮದುವೆಗೆ ಮುಂತ ನಿಂತು ಇವನಿಗೆ ಹೆಣ್ಣು ಕೊಡು ಅಂತ ಹೇಳಿದವರು, ಅವರಿಗೆ ಇನ್ವಿಟೇಷನ್ ಕೊಡಬೇಕೋ ಬೇಡವೋ ಅವ್ರನ್ನ ಮರ್ತೋತೇವೆ ನಾವು, ಅದೆಲ್ಲ ಮಾಡಬಾರ್ದು ಅಂತ ದೇವರು ಭಾಳ ಚೆನ್ನಾಗಿ ಹೇಳಿಕೊಡ್ತಾನೆ. ಶುಕಾಚಾರ್ಯರ ಆಶ್ರಮ ಬಂತು, ನೀವೆಲ್ಲ ಇರ್ರಿ, ನಾನು ಒಳಗೆ ಹೋಗಿ ಅವರನ್ನು ಕರ್ಕೊಂಡು ಬರ್ತೇನೆ ಹಾಗೆ ಅಂತ ಬಂದಾಗ ಶುಕಾಚಾರ್ಯ ಹೇಳ್ತಾರಂತೆ, ನನ್ನ ಮನೆಗೆ ಭಗವಂತ ಬಂದಿದ್ದಾನೆ, ನನ್ನಲ್ಲಿ ಏನೂ ಇಲ್ಲ, ಸ್ವಲ್ಪ ಹಿಟ್ಟು ಜೇನು ಇದೆ, ಕೊಡ್ತೇನೆ ಅಂತ ಹೇಳಿ ಕೊಟ್ಟಾಗ, ನಿಷ್ಕಿಂಚನೋಹಂ ಗೋವಿಂದ ನಿಷ್ಕಿಂಚನ ಜನಪ್ರಿಯ. ಹೇ ಭಗವಂತನೇ, ನಿನಗಿರುವ ಕೀರ್ತಿ ಏನು, ನಿಷ್ಕಿಂಚನ ಜನಪ್ರಿಯ,
ಯಾರಿಗೆ ಏನು ಇಲ್ಲವೋ ಅವರನ್ನು ನೀ ಕಾಪಾಡ್ತಿ. ನಾ ಬಡವ ಅಂತ ನಿನಗೆ ಗೊತ್ತಿದೆ, ನನ್ನಲ್ಲಿ ಇರೋದನ್ನೇ ಕೊಡ್ತೇನೆ, ಆದ ಕಾರಣ ತಗೋ ಅಂದಾಗ ಹೊರಗೆ ಎಲ್ಲರೂ ದೇವತೆಗಳು ಋಷಿಗಳು ಎಲ್ಲರೂ ಕಾದಿದ್ದಾರೆ, ಅವರನ್ನು ಬಿಟ್ಟು ಹೇಗೆ ತಗೊಳ್ಳೋದು ಅಂತ ಉಪಚಾರಕ್ಕೆ ಹೇಳಿದಾಗ ತ್ವಯಿ ಭುಕ್ತೇ ಜಗದ್ಭುಕ್ತಂ ನಾತ್ರಕಾರ್ಯ ವಿಚಾರಣ, ನೀನು ತಗೊಂಡಾಗ ಇಡೀ ಜಗತ್ತೇ ಊಟ ಮಾಡಿದ ಫಲ ಬರ್ತಾ ಇದೆ ಎಂದಾಗ, ಆ ಸಮಯದಲ್ಲಿ ಹೊರಗೆ ಕೆಲವು ಋಷಿಗಳು ತಮ್ಮ ಜ್ಞಾನದೃಷ್ಟಿಯಿಂದ ದೇವರು ನಮ್ಮನ್ನು ಬಿಟ್ಟು ಒಳಗೆ ಏನೋ ತಗೊಳ್ತಾ ಇದ್ದಾನೆ ಅಂತ ಕೋಪ ಮಾಡಲಿಕ್ಕೆ ಹೊರಟಂತೆ ಮಾಡಿದಾಗ ದೇವರು ಒಂದು ದೊಡ್ಡ ಪೂತ್ಕಾರ ಒಂದು ತೇಗು ಬಿಟ್ಟಿದ್ದಾನೆ, ಅದರಲ್ಲಿ ಎಲ್ಲರಿಗೂ ಹೊಟ್ಟೆ ತುಂಬಿ ಹೋಗಿದೆ, ಯಾರಿಗೂ ಏನು ಬೇಡ ಅಂತ ಹೇಳುವ ಒಂದು ಸ್ಥಾನ ಬಂದಿದೆ. ಅಲ್ಲಿಂದ ಹೊರಟು ಅವರೆಲ್ಲರೂ ಆ ಆಕಾಶರಾಜನ ಪಟ್ಟಣಕ್ಕೆ ಬರುವ ಮುಂದೆ ಇಂದ್ರ ಗಣಪತಿ ಅವರನ್ನೆಲ್ಲ ಕಳಿಸಿದ್ದಾನೆ. ಎಲ್ಲಿ ಬರ್ತಾ ಇದ್ದಾರೆ, ರನ್ನಿಂಗ್ ಕಾಮೆಂಟ್ರಿ. ದೇವರ ಆ ಪರಿವಾರ ನಾವು ಇವತ್ತು ನೋಡ್ತೇವೆ, ಹಳೆಯಂದ್ರೆ ಎಲ್ಲಿ ಬರ್ತಾ ಇದ್ದಾರೆ, ಕತ್ತಿಪಾರ ದಾಂಟೀರಾ, ಆ ಬ್ರಿಡ್ಜಲ್ಲಿ ಬಂದ್ರ, ಈ ಸ್ಟಾಪಿಂಗ್ ಬಂದ್ರ, ಯಾಕೆ ಅವ್ರನ್ನ ರಿಸೀವ್ ಮಾಡಬೇಕು. ಅದಕ್ಕೋಸ್ಕರ ದೇವರು ಅದೇ ರೀತಿ ಗರುಡಾದಿಗಳನ್ನು ದೇವತೆಗಳನ್ನು ಮುಂದೆ ಕಳಿಸಿ ಅದನ್ನು ಮಾಡಿಸಿದ್ದಾನೆ. ಆಗ ಆ ದ್ವಾರಪುರಕ್ಕೆ ಬಂದ ಆಕಾಶರಾಜ ಮತ್ತು ಧರಣಿದೇವಿ ಅವನ ಭಗವಂತನನ್ನು ಕೂಗಿ ಆಹ್ವಾನ ಮಾಡಿ ಅವರಿಗೆ ಕೊಡಬೇಕಾದ ಗೌರವನ್ನೆಲ್ಲ ಕೊಟ್ಟಾಗ ದೇವರು ಹೇಳ್ತಾನೆ, ನಮಯ ಭೋಜನಂ ಕಾರ್ಯಂ ಲಕ್ಷ್ಮಿಯಾಚ ಪರಮೇಷ್ಠಿನ, ನಾನು ಲಕ್ಷ್ಮೀ ಬ್ರಹ್ಮದೇವರು ತಾಯಿಯಾದ ಬಕುಳಾದೇವಿ ಪುರೋಹಿತರು ವಯಂ ಪಂಚಾನ್ನ ವರ್ಜಿತಾಹ. ಇವತ್ತು ಆಂಧ್ರದಲ್ಲಿ ಮಾಡ್ತಾರೆ ಮದುವೆ ದಿನ ಬೆಳಿಗ್ಗೆ ಊಟ ಇಲ್ಲ, ರಾತ್ರಿ ತಾನೇ ಊಟ. ಆದರೆ ಎಲ್ಲ ಛತ್ರ ಒಂದು ಗಂಟೆ ಖಾಲಿ ಮಾಡಬೇಕು, 24 ಗಂಟೆ ಹೊತ್ತು ಬುಕ್ ಮಾಡ್ಕೊಂಡು ಬರ್ತಾರೆ. ಮೊದಲ ದಿನ ಬೆಳಿಗ್ಗೆಯಿಂದ ಮರುದಿನ ಮಧ್ಯಾಹ್ನ ಒಳಗೆ ಖಾಲಿ ಮಾಡಬೇಕು ಇವತ್ತಿನ ಕಾಲದಲ್ಲಿ. ಆದರೆ ಶಾಸ್ತ್ರೀಯವಾಗಿ ನೋಡಿದರೆ ಏನೋ ಪುರೋಹಿತರು ತಾಯಿಯಾದ ಬಕುಳಾದೇವಿ ನನ್ನ ಜೊತೆಗಿರುವ ಲಕ್ಷ್ಮೀ ನಾನು ಬ್ರಹ್ಮದೇವರು ನಾವು 5 ಜನ ಉಪವಾಸ ಇರ್ತೇವೆ, ಆದರೆ ಋಷಿಗಳಿಗೆಲ್ಲ ಊಟ ಆಗಬೇಕು, ದೇವತೆಗಳಿಗೆಲ್ಲ ಊಟ ಆಗಬೇಕು. ಅಲ್ಲಿ ಶತಾನಂದರು ಭ್ರಾತು ಆಕಾಶರಾಜನ ತಮ್ಮನಾದವನು ರಾಜ ಧರಣಿದೇವಿ ಈ ಕನ್ಯಾ ಈ 5 ಜನ ತೇಪಿ ಪಂಚಾನ್ನ ವರ್ಜಿತಾ ರಾಜ್ಯಸ್ತು ಭವನೇ ರಾಜ ರಾಜಪತ್ನಿ ಪತಿವ್ರತ. ರಾಜ ರಾಜಪತ್ನಿ ಕನ್ಯಾ ಪುರೋಹಿತರು ರಾಜನ ತಮ್ಮ ಈ 5 ಜನ ಉಪವಾಸ ಇರಬೇಕೆಂಬುದನ್ನು ವಸಿಷ್ಠರು ಹೇಳಿದ್ದಾರೆ. ವಸಿಷ್ಠರೇ ಆ ಮದುವೆಯನ್ನು ಮುಂದೆ ನಿಂತು ನಡೆಸ್ತಾ ಇದ್ದಾರೆ. ಅಲ್ಲಿಯೂ ಕೂಡ ಹೆಣ್ಣಿನ ಮನೆಯಲ್ಲಿ ನಾಂದಿ ಸಮಾರಾಧನೆಗಳೆಲ್ಲ ಆಗಿದೆ. ಆ ಸಮಯದಲ್ಲಿ ಅದಕ್ಕೆ ಮುಂಚೆ ಸಭಾಮಂಟಪಕ್ಕೆ ಬಂದಾಗ ಗೌರಿ ಪೂಜೆಯನ್ನು ಆ ಪದ್ಮಾವತಿಯಾದವಳು ಮಾಡಿ ಮುಗಿಸಿದ್ದಾಳೆ. ಆಗ ಎಲ್ಲರೂ ಸಭಾಮಂಟಪಕ್ಕೆ ಬಂದಾಗ ವಿಶ್ವಾಮಿತ್ರ ವಸಿಷ್ಠ ಮೊದಲಾದ ಋಷಿಗಳು ಅಂತರ್ಪಟವನ್ನು ಹಿಡಿದು ಸುಲಗ್ನೆ ಸಾವಧಾನ ಶುಭ ಮುಹೂರ್ತೆ ಸಾವಧಾನ ಲಕ್ಷ್ಮೀನಾರಾಯಣ ಧ್ಯಾನ ಸಾವಧಾನ ಶಿವತನಯ ವರಿಷ್ಠಂ ಸರ್ವಕಲ್ಯಾಣಮೂರ್ತಿಂ ಪರಶುಕಮಲಹಸ್ತಂ ಶೋಭಿತಂ ಮೋದಕೇರ ಅರುಣ ತುಳಸಿಮಾಲಾ ಅರುಣ ಕುಸುಮಮಾಲಾ ವ್ಯಾಳ ಲಂಬೋದರಂತಂ ಮಮ ಹೃದಯ ನಿವಾಸಂ ಶ್ರೀಗಣೇಶಂ ನಮಾಮಿ ಅಂತ ಸೂರ್ಯಾಸೂಕ್ತವೆಲ್ಲ ಹೇಳಿ ಸೋಮಪ್ರದೋಮ ಮೊದಲಾದ ವೇದಮಂತ್ರಗಳನ್ನು ಹೇಳಿ ಆ ಋಷಿಗಳೆಲ್ಲ ಆ ಲಕ್ಷ್ಮೀರ್ಯಸ್ಯ ಪರಿಗ್ರಹ ಕಮಲಭೂಃ ಸೂನುರ್ಗರುತ್ಮಾಂಡತಃ ಪೌತ್ರಚಂದ್ರ ವಿಭೂಷಣ ಸುರಗುರು ಸೇಡಜ್ಜ ದಯ್ಯಾಧನಃ ಬ್ರಹ್ಮಾಂಡಂ ವರಮಂದಿರಂ ಸುರಗಣಾಃ ಯಸ್ಯ ಪ್ರಭೋ ಸೇವಕಾಃ ಸತ್ರೈಲೋಕ್ಯ ಕುಟುಂಬ ಬಾಲಪರ ಕುರ್ಯಾತ್ ಸದಾ ಮಂಗಳಂ. ಈ ಮಂಗಲಾಷ್ಟಕವನ್ನೆಲ್ಲ ಹೇಳಿದ್ದಾರೆ. ಅಂದರೆ ಏನರ್ಥ, ಅಲ್ಲಿ ವಿಶ್ವಾಮಿತ್ರಾದಿ ಋಷಿಗಳು ಗೋತ್ರೋಚ್ಚಾರಣೆಯನ್ನು ಮಾಡಿದ್ದಾರೆ. ವಾಸಿಷ್ಠ ಮೈತ್ರ ವರುಣ ಕೌಂಡಿನ್ಯ ತ್ರಯಾರಿಡೇಯ ಪ್ರವರಾನ್ವಿತ ವಸಿಷ್ಠ ಗೋತ್ರೋದ್ಭವಸ್ಯ ಯಯಾತೇ ಪೌತ್ರಾಯ ಸೂರಸೇನಸ್ಯ ಪೌತ್ರಾಯ ವಸುದೇವಸ್ಯ ಪುತ್ರಾಯ ಶ್ರೀನಿವಾಸಾಯ ಅಪ್ರಮೇಯಾಯ ಆದಿದೇವಾಯ
ಸಕಲ ಗುಣ ಪರಿಪೂರ್ಣಾಯ ಸರ್ವದೋಷ ದೂರಾಯ ಶ್ರೀನಿವಾಸಾಯ ಯಜುಶಾಖಾಧ್ಯಾಯಿನೇ ವರಾಯ. ದೇವರು ಯಜುರ್ವೇದಂತೆ ಮದುವೆಯಲ್ಲಿ ಹೇಳ್ತಾರೆ, ಯಜುರ್ವೇದ ಮಂತ್ರಗಳಿಂದ ಪೌರೋಹಿತ್ಯ ಆಗಲಿ ಅಂತ ದೇವರೇ ಹೇಳಿದ್ದಾನೆ. ಇಲ್ಲಿ ಆತ್ರೇಯರ್ಚನಾ ಸ್ಯಾವಾಸ್ವ ತ್ರಯಾರ್ಹೇಯ ಪ್ರವರಾನ್ವಿತ ಅತ್ರಿಗೋತ್ರೋದ್ಭವಾಂ ಸುಧರ್ ಸುವೀರರಾಜಸ್ಯ ಪ್ರಪೌತ್ರೀಂ ಸುಧರ್ಮರಾಜಸ್ಯ ಪೌತ್ರೀಂ ಆಕಾಶರಾಜಸ್ಯ ಪುತ್ರೀಂ ಅಯೋನಿಜಾಂ ನಿತ್ಯಮುಕ್ತಾಂ ನಿರ್ವಿಕಾರಾಂ ನಿತ್ಯಸುಖಸಂಪೂರ್ಣಾಂ ಅತ್ರಿಗೋತ್ರೋದ್ಭವಾಂ ಪದ್ಮಾವತೀನಾಂ ಇಮಾಂ ಕನ್ಯಾಂ ದೇವಾಗ್ನಿ ದ್ವಿಜಸನ್ನಿಧೌ ಪ್ರದಾಸ್ಯಾಮಿ ಪ್ರದಾಸ್ಯಾಮಿ ಪ್ರದಾಸ್ಯಾಮಿ. ಏನೋ ಪುಣ್ಯಾಂ ಭವಂತೋ ಬ್ರವಂತೋ ಸ್ವಸ್ತಿಂ ಭವಂತೋ ಬ್ರವಂತೋ ಋದ್ಧಿಂ ಭವಂತೋ ಬ್ರವಂತೋ ಶ್ರೀಯಸ್ಥಿತಿ ಭವಂತೋ ಬ್ರವಂತೋ ಅಸ್ತು ಶ್ರೀ ಮಂಗಳಾನಿ ಭವಂತು. ನಾವು ಕನ್ಯಾದಾನ ಮಾಡಿದರೆ 21 ವಂಶ ಪವಿತ್ರವಾಗ್ತಾ ಇದೆ. ದಾನ ಮಾಡುವ ವಂಶ, ಮುಂದಿನ ವಂಶ, ಹಿಂದಿನ ವಂಶ, ಇದಕ್ಕೋಸ್ಕರ ಧರ್ಮ ಪ್ರಜಾ ಸಿದ್ಧಾರ್ಥಂ. ಧರ್ಮ ಪ್ರಜೆ ಆಗಲಿ, ಧರ್ಮ ಬೆಳೀಲಿಕ್ಕೆ ಉಂಟಾದ ವಂಶೋತ್ಪತ್ತಿ ಆಗಲಿ ಅಂತ. ಇನ್ನೊಂದು ಏಕವಿಂಶತಿ ಕುಲ ಪವಿತ್ರೀಕರಣಾರ್ಥಂ ಕುಲದೇವತೆಯಾದ ಆತ್ಮನಶ್ಚ ಕುಲದೇವತಾ ಪ್ರೀತೆಯೇ. 21 ವಂಶ ಪಾವನವಾಗಿ ಧರ್ಮ ಬೆಳೀಲಿಕ್ಕೆ ಕುಲದೇವತ ಪ್ರೀತಿಗೋಸ್ಕರ ದಾನ ಮಾಡ್ತೇನೆ ಅಂತ ಮಾಡಿದಾಗ ಆಶ್ಚರ್ಯವನ್ನು ಎಲ್ಲರೂ ಹೇಳಿ, ದಶಪೂರ್ವೇಶಾಂ ದಶಪರೇಶಾಂ ಮಧ್ವಂಸ್ಯಾನಾಂ ನರಕಾದುತ್ತೀರ್ಯ ಅಂತ ಸಂಕಲ್ಪವನ್ನೆಲ್ಲ ಋಷಿಗಳು ಹೇಳಿದ್ದಾರೆ. ಅಂದರೆ ನಾವು ಸಾಮಾನ್ಯವಾಗಿ ಮಾಡುವ ಸಂಕಲ್ಪ ಬೇರೆ, ದೇವರಿಗೆ ಋಷಿಗಳು ಬ್ರಹ್ಮಜ್ಞಾನಿಗಳು ಮಾಡಿದ ಸಂಕಲ್ಪ ಬೇರೆ ಎಂದು ಹೇಳಿ, ಆ ಸಮಯದಲ್ಲಿ ಒಂದು ವಿಷಯವನ್ನು ನಾವು ಸಾಮಾನ್ಯವಾಗಿ ತಿಳಿಸ್ತೇವೆ. ಬಂದ ಜನಗಳೆಲ್ಲ ನೋಡಿ ಸಂತೋಷ ಪಡ್ತಾರೆ, ಎಂಥ ಹುಡುಗಿ, ಎಂಥ ಗೆಂಡು, ಎಂಥ ಒಂದು ವರ, ಹೆಣ್ಣಿನ ಮನೆ ಆಗಲಿ ಗೆಂಡಿನ ಮನೆ ಆಗಲಿ, ಎಂಥ ಒಂದು ಒಬ್ಬರಿಗೊಬ್ಬರು ಒಂದು ಸೌಜನ್ಯ ಅಂತ. ಕನ್ಯಾ ವರಯತೆ ರೂಪಂ, ಹೆಣ್ಣಾದವಳು ಗೆಂಡ ಚಂದಾಗಿರಬೇಕು, ಸಿನಿಮಾ ಸ್ಟಾರಾಗಿರಬೇಕು ಅಂತ ಆಸೆ ಪಡೋಳು. ಕನ್ಯಾ ವರಯತೆ ರೂಪಂ, ಮಾತಾ ವಿತ್ತಂ, ತಾಯಿಯಾದವಳು ಹಳೆಯ ಒಳ್ಳೆ ಹಣವಂತನಾಗಿರಬೇಕು ಅಂತ ಯೋಚನೆ ಮಾಡ್ತಾಳೆ. ಪಿತಾ ಶ್ರುತಂ, ತಂದೆ ದುಡ್ಡಿಲ್ಲದೆ ಪರವಾಗಿ ಚೆನ್ನಾಗಿ ಓದಿರಬೇಕು, ಹುಡುಗಿಯ ತಂದೆ ಅಂತ ಅರ್ಥ. ಹುಡುಗಿಯ ತಾಯಿ ದುಡ್ಡಿನ ಬಗ್ಗೆ ಯೋಚನೆ, ಹುಡುಗಿಯ ತಂದೆ ಒಳ್ಳೆ ಓದಿದ್ದರೆ ಸಾಕು, ಹಿಂದೆ ಮುಂದೆ ಕಷ್ಟ ಬಂದರೂ ಓದು ಕಾಪಾಡೋದು. ಬಾಂಧವ ಕುಲಮಿಚ್ಛಂತಿ, ಎಲ್ಲ ನೆಂಟರುಗಳು ಕುಲವನ್ನು ನೋಡ್ತಾರೆ, ಒಳ್ಳೆ ಕುಟುಂಬ. ಈಗೆಲ್ಲ ಮದುವೆ ಮಾಡ್ತೇವೆ ಅಂತ ನಾವು ಹೋದರೆ ಅಪ್ಪ ಅಮ್ಮನ ಕೇಳೋದಿಲ್ಲ, ತಾತ ಅವನು ಕೇಳಬೇಕು ಅಲ್ಲಿ ಏನೋ ಕ್ರಾಸ್ ಇದೆಯಾ ಅಂತ, ತು ಅಷ್ಟು ಹೆದರಿ. ಈಗೆಲ್ಲ ಸ್ವಾಮಿಗಳು ಶಾಸ್ತ್ರ ಪ್ರವಚನ ಮಾಡೋದೆಲ್ಲ ಕಡಿಮೆ ಆಗೋಯ್ತು. ಇಂಟರ್ ಕ್ಯಾಸ್ಟ್ ಮ್ಯಾರೇಜ್ ಮಾಡಬೇಡ್ರಿ, ಕಂಡವರ ಮನೆಯಲ್ಲಿ ತಿನ್ನಬೇಡ್ರಿ ಅಂತ ಇದನ್ನೆಲ್ಲ ಶುರು ಮಾಡಿದ್ದಾರೆ. ಕಾರಣ ಶಾಸ್ತ್ರ ಆಮೇಲೆ, ಮೊದಲು ಧರ್ಮವೇ ಹೋಗ್ತಾ ಇದೆ, ಧರ್ಮವೇ ನಾಶ ಆಗ್ತಾ ಇರುವಾಗ ಶಾಸ್ತ್ರದ ಬಗ್ಗೆ ಏನು ಹೇಳೋದು. ಆ ರೀತಿ ಕೆಲವು ಮನೆಯಲ್ಲಿ ಮದುವೆ ಅಂತ ನಾವು ವಿಚಾರಿಸಬೇಕಾದರೆ ಗೋತ್ರ ಗೊತ್ತಿರೋದಿಲ್ಲ, ಗೋತ್ರವನ್ನು ಮರ್ತೋಗಿಬಿಡ್ತಾರೆ. ಶ್ರೀವತ್ಸ ಶ್ರೀವತ್ಸ ನೋಡ್ತಾರೆ, ಹಾಗಿಲ್ಲ, ಶ್ರೀವತ್ಸ ಗೋತ್ರಕ್ಕೆ ಅಂತ ಕೆಲವು ಅಣ್ಣ ತಮ್ಮಂದರ ಗೋತ್ರ ಜಮದಗ್ನಿ ಭಾರ್ಗವೆಲ್ಲ ಇರೋದು. ಅದಕ್ಕೆ ಅನುಕೂಲವಾದ ಗೋತ್ರಗಳು ಕೆಲವು, ಪ್ರತಿಕೂಲವಾದ ಗೋತ್ರಗಳು ಕೆಲವು ನೋಡಿ ಮಾಡಬೇಕು ಅಂತ ಪ್ರಾಚೀನ ಪದ್ಧತಿ. ಆ ರೀತಿ ಅತ್ರಿ ಗೋತ್ರದಲ್ಲಿ ಬಂದ ಪದ್ಮಾವತಿಗೆ, ವಸಿಷ್ಠ ಗೋತ್ರದಲ್ಲಿ ಬಂದ ಯಯಾತಿಯ ಮರಿಮಗನಾದ ಸೂರಸೇನನ ಮೊಮ್ಮಗನಾದ ವಸುದೇವನ ಪುತ್ರ ಅಂತ ಅನಿಸಿಕೊಂಡಿರುವ ಜಗನ್ ನಿಯಾಮಕನಾದ ಶ್ರೀನಿವಾಸನಿಗೆ ಕನ್ಯಾದಾನ ಮಾಡಿಕೊಡ್ತೇನೆ ಅಂತ ಸಂಕಲ್ಪವನ್ನು ಮಾಡಿ, ಕನ್ಯಾಂ ಕನಕ ಸಂಪನ್ನ ಕನಕಾಭರಣಿಯುತಾಂ ದಾಸ್ಯಾಮಿ ವಿಷ್ಣುವೇದುಭ್ಯಂ ಬ್ರಹ್ಮಲೋಕ ಜಿಗೀಷಯ ಅಂತ ಕನ್ಯಾದಾನವನ್ನು ಮಾಡಿ, ಆಮೇಲೆ ಕಂಕಣ ಬಂಧನವನ್ನು ಮಾಡಿ, ಅಕ್ಷತಾರೋಪಣ ಮಾಲಾರ್ಪಣವನ್ನೆಲ್ಲ ಮಾಡಿ, ದೇವರು ಎಲ್ಲ ಋಷಿಗಳ ಒಂದು ಅನುಮತಿಯಿಂದ ತಾ ಮಂಗಳಸೂತ್ರವನ್ನು ಕಟ್ತಾನಂತೆ. ಮಾಂಗಲ್ಯಂ ತಂತು ನಾನೇನ ಜಗಜ್ಜೀವನ ಹೇತುನಾ, ನಮ್ಮ ಜೀವನ ನಮ್ಮ ಮನೆಯೊಳಗೆ ಅಡಿಗೆ ಆಗಬೇಕು, ಊಟ ಆಗಬೇಕು, ಮನೆಗೆ ಒಂದು ಲೈಫ್ ಪಾರ್ಟ್ನರ್ ಬೇಕು ಅಂತ ನಾವು ಮದುವೆ ಮಾಡಿಕೊಳ್ತೇವೆ. ಆದರೆ ದೇವರು
ಭಗವಂತನ ಮದುವೆ ಏನು? ಜಗಜ್ಜೀವನ ಹೇದುನ, ಇಡೀ ಜಗತ್ತಿಗೆ ಜೀವನವನ್ನು ಜೀವನಪ್ರದನಾದ ಭಗವಂತ ಲೋಕ ಕಲ್ಯಾಣಕ್ಕೋಸ್ಕರ ಮದುವೆ ಮಾಡಿಕೊಳ್ತಾನೆ. ಹಾಗೆಂತ ಎಲ್ಲರೂ ಚಿಂತನೆ ಮಾಡಬೇಕು ಅಂತ ಹೇಳಿ ಅದೇ ರೀತಿಯಿಂದ ಮಾಂಗಲ್ಯ ಬಂಧನವನ್ನು ಶ್ರೀನಿವಾಸ ಆ ಪದ್ಮಾವತಿಗೆ ರಾಮಾವತಾರ ಕಾಲದಲ್ಲಿ ಏನು ಸೀತೆಗೆ ವಾಗ್ದಾನವನ್ನು ಮಾಡಿದ್ದ ಆ ವಾಗ್ದಾನವನ್ನು ಶ್ರೀಶೈಲೇ ಪೂರೈಷ್ಯಾಮಿ ಕಿಂಚಿತ್ ಕಾಲಾನಂತರಂತ ನಾನು 28ನೆಯ ಕಲಿಯುಗದಲ್ಲಿ ಪೂರ್ತಿ ಮಾಡ್ತೇನೆ ಅಂದೇನು ಶಪಥವನ್ನು ಸತ್ಯವನ್ನು ಮಾಡಿಕೊಟ್ಟಿದ್ದ, ಅದನ್ನು ಮಾಡಿಕೊಟ್ಟಿದ್ದಾನೆ. ಆ ಪದ್ಮಾವತಿಯ ತಾಯಿಯಾದ ಧರಣಿದೇವಿ ಏನು ಆಶ್ಚರ್ಯ, ಕಣ್ಣಿಂದ ನೀರು ಸುರಿಸ್ತಾಳಂತೆ. ಆಗ ಕಳಿಸಿಕೊಡುವ ಮರುದಿನ ಕ್ಷೇಮ ತಂಡುಲ ಅಂತ ಆಗ ಹೇಳ್ತಾಳಂತೆ, ಸ್ವಾಮಿ ಯಾವಾಗ ನಾವು ಹೇಳಿ ಕಳಿಸಿದ್ರು ಮಗಳನ್ನು ಕಳಿಸಿಕೊಡಿ, ಹಾಗೆ ಅವಶ್ಯ 6 ತಿಂಗಳು ಬೆಟ್ಟ ಹತ್ತಬಾರದು ಅಂತ ಒಂದು ನಿಯಮ ಆ ಕಾಲದಲ್ಲಿ. ಕಾರಣ ಏನು ಅಂದರೆ ಒಂದೇ ವಾರದಲ್ಲಿ ಅಮೆರಿಕಾ ಹೋಗ್ತಾರೆ, ಕುಲದೇವರ ದರ್ಶನ ಮಾಡಬೇಕು ಅಂತ 4ನೇ ದಿನದಲ್ಲಿ ತಿರುಪತಿಗೆ ಹೋಗಿ ಬರೋದಿದೆ. ಕಾರಣ ಆ ಕಾಲದ ಸಂಪ್ರದಾಯದಲ್ಲಿ ಒಂದು 3 ತಿಂಗಳು 6 ತಿಂಗಳು ಸ್ತ್ರೀ ಸಂಪರ್ಕದಿಂದ ದಂಪತಿಗಳಿಗೆ ಮೈಲಿಗೆ ಇರ್ತಿದೆ ಅಂತ ಒಂದು ಪ್ರಾಚೀನದ ಸಂಪ್ರದಾಯ. ಅದನ್ನು ತಿಳಿಸುವ ಸಲುವಾಗಿ ಸ್ವಾಮಿ ಯಾವಾಗಲೇ ನಾವು ಹೇಳ್ತೇವೋ ಕಳಿಸ್ಕೊಡಬೇಕು ಅಂತ, ಹಾಗೇ ಆಗಲಿ ಅಂತ ಎಲ್ಲವನ್ನು ಹೇಳಿ ಕೊನೆಯದಾಗಿ ಪದ್ಮಾವತಿಗೆ ಎಲ್ಲ ಬುದ್ಧಿವಾದವನ್ನೆಲ್ಲ ಹೇಳಿ ಆಶೀರ್ವಾದವನ್ನು ಮಾಡಿ ಆಕಾಶರಾಜ ಧರಣಿದೇವಿ ಇಬ್ಬರು ಭಗವಂತ ದೀರ್ಘಾಯುರ್ಭವ ಗೋವಿಂದ ಸರ್ವಲೋಕ ಧುರಂಧರ ಇತ್ಯಾಜಾಭಿನಂದ್ಯಾದ ಧರಣಿ ವಾಕ್ಯಮಬ್ರವೀತ್ ಮಾಸಾಂತೇ ಗಚ್ಚ ಗೋವಿಂದ ವದ್ವಾದಕ ನವೋಡಯ ಇದಂದೇ ಸುಧುರಸ್ಸೀವ ವಾಕ್ಯಂ ಮಾನಯ ಮಾಧವ. ಹೇ ಮಾಧವನೇ, ಆಗಾಗ ನೀನು ನಮ್ಮ ಮಗಳಿಗೆ ಮಾತಾಡಿಸುವ ಅನುಕೂಲವನ್ನು ಮಾಡಿಕೊಡಬೇಕು ಅಂತ ಬೇಕಾದಷ್ಟು ವಿಷಯಗಳನ್ನು ಅವಳು ಹೇಳ್ತಾಳೆ. ಎಲ್ಲದಕ್ಕೂ ಸರಿ ಅಂತ ಹೇಳಿ ವಿಶೇಷವಾಗಿ ಏನೇನು ಕೊಟ್ಟ ಆಕಾಶರಾಜ ಆ ಪದ್ಮಾವತಿಗೆ ಸೀರಂತ ಹೇಳ್ತೇವಲ್ಲ ಎಲ್ಲವನ್ನು, ಕುದುರೆ ಯಾನೆ ರಥ ಗಜ ತುರಕ ಪದಾದಿಗಳು ಎಲ್ಲವನ್ನು ಕೊಟ್ಟು ಕಳಿಸಿದ್ದಾನೆ. ಸಂತೋಷವಾಗಿ ಕೊಟ್ಟು ಕಳಿಸಿ ಅವರೆಲ್ಲರೂ ಕೂಡ ಸ್ವರ್ಣಮುಖರಿ ಸ್ಥಾನಕ್ಕೆ ಬಂದು ಷಣ್ಮಾಸಾವಧಿ ಪರ್ಯಂತಂ ದೀಕ್ಷಿತೋಹಂ ಮಹಾಮತಿ, 6 ತಿಂಗಳ ಕಾಲ ದೀಕ್ಷಿತನಾಗಿ ಅಲ್ಲಿ ಇದ್ದು ಲೋಕಕ್ಷೇಮಕ್ಕಾಗಿ ಭಗವಂತ ತನ್ನ ಲೀಲಾ ಮಾನುಷ ವಿಗ್ರಹನಾದ ಭಗವಂತ ತನ್ನ ಲೀಲೆಯನ್ನು ತೋರಿಸಿದ್ದಾನೆ ಅಂತ ಭವಿಷ್ಯೋತ್ತರ ಪುರಾಣದ ಕಥೆಯನ್ನು ಯಾರು ಶ್ರವಣ ಮಾಡ್ತಾರೋ, ಯಾರು ವಿಶೇಷವಾಗಿ ಅದನ್ನು ಹೇಳ್ತಾರೋ, ಎಷ್ಟೋ ವಿಷಯಗಳಿದೆ ಆದರೆ ಅಲ್ಲಲ್ಲಿ ಘಟ್ಟಗಳನ್ನು ಮಾತ್ರ ಹೇಳತಾಗಿ ನಾವು 9 ದಿನದ ಪ್ರವಚನವನ್ನು 3 ದಿನದ ಪ್ರವಚನವನ್ನಾಗಿ ಸಂಕ್ಷೇಪ ಮಾಡಿ ಹೇಳಿದ್ದೇವೆ. ಇದರಲ್ಲಿ ದೋಷಗಳಿದ್ದರೆ ಶುಭಾನ್ ಧ್ಯಾಯಂತಿ ಏ ಕಾಮಾನ್ ಗುರುದೇವ ಪ್ರಸಾದಜಾನ್, ಗುರುಗಳಾದ ವಿದ್ಯಾಶ್ರೀಶರ ಅನುಗ್ರಹದಿಂದ ಒಳ್ಳೆ ಮಾತುಗಳಿದ್ದರೆ ಅದು ಗುರುಗಳ ಅನುಗ್ರಹ, ಏನಾದರೂ ದೋಷಗಳು ಲೋಪಗಳಿದ್ದರೆ ಅದು ನಂಬುದು ಅಂತ ನೀವೆಲ್ಲರೂ ಹರಿವಾಯು ಗುರುಗಳಲ್ಲಿ ವ್ಯಾಸರಾಜರಲ್ಲಿ ಯಾವ ವಿಶೇಷ ಅಪರೋಕ್ಷ ಜ್ಞಾನಿಗಳ ಪರಂಪರೆಯಲ್ಲಿ ವ್ಯಾಸರಾಜರ ಮಹಿಮೆ ಹೇಳಿ ಕೇಳಿ ಸಾಧ್ಯ ಇಲ್ಲ, ನಮಗೆ ಹೇಳುವ ಯೋಗ್ಯತೆಯೂ ಇಲ್ಲ. 12 ವರ್ಷಗಳ ಕಾಲ ಆ ಭಗವಂತನನ್ನು ಪೂಜೆ ಮಾಡಿ 100,000 ಕುಟುಂಬಗಳಿಗೆ ಆವಾಸ ಸ್ಥಾನ ಊಟ ತಿಂಡಿ ಅಗ್ರಹಾರಗಳನ್ನು ಮಾಡಿ ಧರ್ಮ ಬೆಳಿಬೇಕು ಅಂತ ವೇದಾದಿ ಅಧ್ಯಯನ ಮಾಡಲಿಕ್ಕೆ ಗುರುಕುಲಾದಿಗಳನ್ನು ಸೃಷ್ಟಿ ಮಾಡಿ ಕೃಷ್ಣದೇವರಾಯನ ಕಾಲದಲ್ಲಿ ಮೆರೆದ ಚಕ್ರವರ್ತಿಗಳು ನಮ್ಮ ವ್ಯಾಸರಾಜರು. ಅಂಥ ವ್ಯಾಸರಾಜರ ಪೀಠದಲ್ಲಿ ನಮ್ಮ ಶ್ರೀಪಾದಂಗಳವರು ಕೂತು ಇವತ್ತಿನ ಚಕ್ರವರ್ತಿಗಳಾಗಿ ಮೆರೀತಾ ಇದ್ದಾರೆ. ಅವರ ಅನುಗ್ರಹದಿಂದ ನಾವೆಲ್ಲರೂ ನಮ್ಮ ನಮ್ಮ ಕರ್ಮವನ್ನು ಮಾಡ್ತಾ ಇದ್ದೇವೆ. ದೇವರ ನಮ್ಮೆಲ್ಲರಿಗೂ ಇದೇ ರೀತಿ ಶ್ರೀಮಠದ ಎಲ್ಲ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿ ವಿಶೇಷವಾದ ಅನುಗ್ರಹವನ್ನು ಪಡೆಯುವ ಯೋಗ್ಯತೆಯನ್ನು ಬೆಳೆಸಲಿ ಅಂತ ಪ್ರಾರ್ಥಿಸ್ತಾ, ಈ 9 ದಿನಗಳು ಏನು ನಾವು ಈ ಪೂಜೆಯನ್ನು ಮಾಡಿದ್ದೇವೆ, ಅಖಂಡ ದೀಪ, ತೆಂಬಿಟ್ಟು ದೀಪ, ಅನ್ನದಾನ, ದಂಪತಿ ಪೂಜೆ, ನಿನ್ನ ವಿವಾಹ, ಇವತ್ತು ಪುರಾಣ ಮಂಗಳ, ಇವೆಲ್ಲವನ್ನು ನಾವೇನು ಮಾಡಿದ್ದೇವೆ, ಇವೆಲ್ಲವನ್ನು ನಮ್ಮ ಗುರುಗಳಾದ ವಿದ್ಯಾಶ್ರೀಶರ ಅಂತರ್ಗತನಾದ
ವಾಯುದೇವರ ಅಂತರ್ಗತನಾದ ಶ್ರೀ ಮೂಲ ಗೋಪಾಲಕೃಷ್ಣ ದೇವರಿಗೂ ಮೂಲ ಪಟ್ಟಾಭಿರಾಮ ದೇವರಿಗೂ ನಾವು ಸಮರ್ಪಣೆ ಮಾಡ್ತಾ ಇದ್ದೇವೆ ಅಂತ ಹೇಳಿ ಹರೆಯೇ ನಮಃ ಶ್ರೀಕೃಷ್ಣಾರ್ಪಣಮಸ್ತು. ವೇದವ್ಯಾಸ ಪೂಜಾಂ ಕರಿಷ್ಯ. ಎರಡೆರಡು ಹೂ ಕೊಡ್ರಿ. ಇಲ್ಲಿ ದೇವರು ಮುಂದೆ ಮುಗಿಸ್ ಒಂಚೂರು ರಂಗೋಲಿ ಬೇಕಾದ್ರೆ ಹಾಕ್ರೆ ರಂಗೋಲಿ ಮೇಲೆ ಇಟ್ಟು ಎಲ್ ಹೌದು ಹೌದು ಅಕ್ಷರಾಭ್ಯಾಸ ಅನ್ನಪ್ರಾಶನೂ ಆಗಿದೆ. ರಂಗೋಲಿ ಮಾತ್ರ ರಂಗೋಲಿ ತೇಕೊಡಿ. ಓಂ ಭೂರ್ಭುವ ಸ್ವಹ. ನಾರಿಕೇಲ ಖಂಡಂ ನಿವೇದಯಾಮಿ ಕರ್ಮಕತಾಂಬುಲಂ. ಸುವರ್ಣ ಪುಷ್ಪ ದಕ್ಷಿಣ ಹಿಂಗೆ ಮಾಡೋಣ. ಪುಸ್ತಕವನ್ನು ದೇವರ ಮುಂದೆ ಇಟ್ಬಿಡೋಣ. ಚಿಕ್ಕ ಒಂದು ನಿಮಿಷ ಒಂದು ನಿಮಿಷ. ಈ ಮಿಟ್ಟೆ ಕೊಡಿ ಈ ಮಿಟ್ಟೆ. ಹಲೋ ಈ ಮಿಟ್ಟೆ ಅದೇ ಚನಿ ಬಾ ಬೇಡ ಕಳಗ ಒಂದು ರಂಗೋಲಿ ಹಾಕಿ. ಓಂ ವೆಂಕಟೇಶೋ ವಾಸುದೇವ ಪ್ರದ್ಯುಮ್ನೋಮಿತ ವಿಗ್ರಹ ಸಂಕರ್ಷಣೋ ನಿರುದ್ಧೇಜಾಧಿಪತಿರೇವಜ ಜನಾರ್ದನ ಪದ್ಮನಾಭೋ ವೆಂಕಟ ಜಲವಾಸಕ ಸೃಷ್ಟಿಕರ್ತಾ ಜಗನ್ನಾಥೋ ಮಾಧವೋ ಭಕ್ತವತ್ಸಲ ಗೋವಿಂದೋ ಗೋಪತಿ ಕೃಷ್ಣ ಕೇಶವೋ ಗಂಗಧ್ವಜ ವರಾಹೋ ವಾಮನಶ್ಚೈವ ನಾರಾಯಣ ಪದೋಪ್ಜ ಶ್ರೀಧರ ಪುಂಡರೀಕಾಖ್ಯ ಸರ್ವೇವಸ್ತುತೋ ಹರಿ ಶ್ರೀನೃಸಿಂಹೋ ಮಹಾಸಿಂಹೋ ಸೂತ್ರಕಾರ ಪುರಾತನ ರಮಾನಾಥೋ ಮಹೀವ್ರಾಪುರ ಚೋಳಪುತ್ರ ಪ್ರಿಯಶ್ಯಾನ್. ಇಲ್ಲಿ ಬನ್ನಿ ಅಮ್ಮ ರಂಗೋಲಿ ತೊಗೊಂಡ್ರಿ. ಚೋಳಪುತ್ರ ಪ್ರಿಯಶ್ಯಾನ್ ಎಷ್ಟಿದೆ ಇದು? ಮೂರು ಚಿಕ್ಕ ಚಿಕ್ಕದಾ ಒಂದು ಚೋಳಪುತ್ರ ಪ್ರಿಯಶ್ಯಾಂತು ಬ್ರಹ್ಮಾಧೀನಾಮಯನಾಥನ ಶ್ರೀ ಮೂವತ್ತಿ ಮೂರು ಶ್ರೀರಾಮ ರಾಮ ಭಗವಂತ ಮೋಬಲ್ ಭೀಮೋಚ.